ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ನಮಸ್ಕಾರ ವೀಕ್ಷಕರೇ, ಸ್ಪಂದನ ದುರ್ಬೀನು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಾಷ. ಎಸ್, ಪ್ರತಿ ವಾರದ ಹಾಗೆ ಈ ವಾರ ಕೂಡ ನಾವು ಏನು ಕಾರ್ಪೊರೇಟ್ ರೌಂಡ್ ಅಪ್ ಅನ್ನೋಂಥ ಕಾರ್ಯಕ್ರಮ ಸ್ಪಂದನ ದುರ್ಬೀನು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಏನು ಮಂಗಳೂರು ಮಹಾನಗರ ಪಾಲಿಕೆಗೆ ಒಳಪಟ್ಟ ಎಲ್ಲ ವಾರ್ಡ್ಗಳಿಗೆ ಭೇಟಿ ಕೊಟ್ಬಿಟ್ಟು ಅಲ್ಲಿನ ನೈಜವಾದ ಸಮಸ್ಯೆಗಳೇನು, ಅಲ್ಲಿ ಏನೇನು ಕೆಲಸಗಳು ಕಾಮಗಾರಿಗಳು ನಡೀತಾ ಇದೆ, ಪ್ರಗತಿ ಅಲ್ಲಿದೆ, ಇದರ ಬಗ್ಗೆ ನಾವೊಂದು ಬೆಳಕು ಚೆಲ್ಲುವಂಥ ಒಂದು ಸಣ್ಣ ಪ್ರಯತ್ನ ಸ್ಪಂದನ ದುರ್ಬೀನು ಮುಖಾಂತರ ಮಾಡ್ತಾ ಇದ್ವಿ. ಮತ್ತೊಂದು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಯಾವುದೇ ಕಾರ್ಪೊರೇಟ್ ಇರ್ಬೋದು, ಯಾವುದೇ ವ್ಯಕ್ತಿನ ನಿಂದನೆ ಮಾಡುವಂಥದ್ದಲ್ಲ, ನಿಜವಾದ ಸಮಸ್ಯೆಗಳನ್ನ ನಾವು ಅವರ ಗಮನಕ್ಕೆ ತರುವಂತ ಪ್ರಯತ್ನ ಮಾತ್ರ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಸಮಸ್ಯೆಗಳ ಬಗ್ಗೆ ಹರಿಲೇಬೇಕು, ಏನಾದರೂ ತೊಂದರೆಗಳಿದ್ರೆ ಅದಕ್ಕೆ ಪರಿಹಾರಗಳು ಸಿಗಲೇಬೇಕು, ಒಳ್ಳೆ ಅಭಿವೃದ್ಧಿ ಕೆಲಸಗಳು ನಡೀಲೇಬೇಕು ಅನ್ನೋಂಥ ಆಶಯ ಮಾತ್ರ ಈ ಸ್ಪಂದನ ದುರ್ಬೀನು ಕಾರ್ಯಕ್ರಮದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಸ್ನೇಹಿತರೆ, ಇವತ್ತಿನ ಈ ಒಂದು ಸ್ಪಂದನ ದುರ್ಬೀನು ಕಾರ್ಯಕ್ರಮಕ್ಕೆ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ವಾರ್ಡ್ ಪಚ್ಚನಾಡಿ. ಪಚ್ಚನಾಡಿಯ ಕಾರ್ಪೊರೇಟರ್ ಕವಿತಾ ಸನ್ನಿಲ್, ಇವರು ಕಾಂಗ್ರೆಸ್ ಅಭ್ಯರ್ಥಿಗಳು ಕೂಡ ಹೌದು. ಸೊ ಅವರು ಬಂದ ನಂತರ ಪಚ್ಚನಾಡಿ ವಾರ್ಡಲ್ಲಿ ಏನೆಲ್ಲ ಕೆಲಸಗಳಾಗಿದೆ, ಏನೆಲ್ಲ ಸಮಸ್ಯೆಗಳಿದೆ, ಇದನ್ನ ತಿಳ್ಕೊಳ್ಳುವಂತ ಪ್ರಯತ್ನನ ನಾವು ಆ ಒಂದು ಫೀಲ್ಡ್ಗೆ ವಿಸಿಟ್ ಕೊಟ್ಟು ಮಾಡಿದ್ವಿ. ಫೀಲ್ಡ್ ವಿಸಿಟ್ ಮಾಡುವಾಗ ಕೂಡ ನಾವು ಒಂದು ರ್ಯಾಂಡಮ್ ಆಗಿ ಕೆಲವೊಂದು ಪ್ರದೇಶಗಳನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅಲ್ಲಿಗೆ ಭೇಟಿ ಕೊಟ್ಬಿಟ್ಟು ಅಲ್ಲಿನ ಜನರ ಅಭಿಪ್ರಾಯಗಳನ್ನ ನಾವು ಸಂಗ್ರಹ ಮಾಡಿದ್ದೇವೆ. ಇವತ್ತು ನಮ್ಮ ಜೊತೆಗೆ ಜನರ ಪ್ರಶ್ನೆಗಳಿಗೆ, ಅವರ ಸಮಸ್ಯೆಗಳಿಗೆ ಉತ್ತರ ಕೊಡಲಿಕ್ಕೆ ನಮ್ಮ ಜೊತೆ ಕಾರ್ಪೊರೇಟ್ ಕವಿತಾ ಸನ್ನಿ ಇರಬೇಕಾಗಿತ್ತು, ಆದರೆ ಅವರು ಇವತ್ತಿಲ್ಲ ನಮ್ಮ ಜೊತೆ ಇಲ್ಲ ಕಾರ್ಯಕ್ರಮದಲ್ಲಿ, ಅವರಿಗೆ ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಖಂಡಿತ ಅವರು ನಾವು ಫೋನ್ ಕರೆ ಮುಖಾಂತರ ಸಂಪರ್ಕ ಮಾಡುವಂತ ಪ್ರಯತ್ನ ಈ ಕಾರ್ಯಕ್ರಮದ ಮುಖಾಂತರ ಮಾಡ್ತೀವಿ. ಆದರೆ ಅದಕ್ಕೂ ಮುಂಚೆ ನಿಜವಾದ ಪಚ್ಚನಾಡಿ ವಾರ್ಡಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ಅಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ, ನವೀನ್ ಶೆಟ್ಟಿ. ಇವರು ಬಿಜೆಪಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಪಚ್ಚನಾಡಿ. ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಎಸ್, ವೀಕ್ಷಕರಾಗಲೇ ಹೇಳಿದೆ, ಕವಿತಾ ಸನಿಲ್ ಅವರಿಗೆ ಸಂಬಂಧಪಟ್ಟ ಪಚ್ಚನಾಡಿ ವಾರ್ಡಲ್ಲಿ ಏನೆಲ್ಲ ಕೆಲಸಗಳಾಗಿದೆ ಅನ್ನೋದನ್ನು ನೋಡ್ಕೊಂಡು ಬರಬೇಕಾ? ಬನ್ನಿ ನೋಡ್ಕೊಂಡು ಬರೋಣ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಂದನ ದುರ್ಬೀನು. ನಾನು ಶುಭಾಷಯ. ಇದಪ್ಪ ನೋಡಿ ಸ್ಪಂದನ ದುರ್ಬೀನು ಇಂಪ್ಯಾಕ್ಟ್. ಹೀಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಆ ಕಾರ್ಪೊರೇಟ್ ರೌಂಡಪ್, ಈ ಸ್ಪಂದನ ದುರ್ಬೀನು ಕಾರ್ಯಕ್ರಮ ಯಾವತ್ತಿಂದ ಶುರುವಾಯಿತೋ ಆವಾಗಿಂದ ಎಲ್ಲ ಕಾರ್ಪೊರೇಟರು ಕೂಡ ಸ್ವಲ್ಪ ಎಚ್ಚೆತ್ತುಕೊಂಡಿರೋ ಹಾಗಿದೆ, ಎಲ್ಲರೂ ಕೂಡ ತುಂಬ ಚುರುಕಾಗಿರೋ ಹಾಗಿದೆ ಅಂತೇಳಿ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದರೆ, ಇವತ್ತು ನಾವು ಸೆಲೆಕ್ಟ್ ಮಾಡಿಕೊಂಡಿರೋ ವಾರ್ಡ್ ಕವಿತಾ ಸನಿಲ್ ಕಾರ್ಪೊರೇಟರ್ ಆಗಿರುವಂತಹ ಪಚ್ಚನಾಡಿ ವಾರ್ಡ್ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಪಚ್ಚನಾಡಿಗೆ ಹೋಗ್ಬೇಕಂತ ಹೇಳಿದರೆ, ಮೊದಲು ನಮಗೆ ಕಂಡು ಬಂದಿದ್ದು ಏನಪ್ಪ ಅಂತ ಹೇಳಿದರೆ, ರಿಪೇರಿ ಕಾಣ್ತಾ ಇರೋ ರಸ್ತೆಗಳು ಅಂತ ಹೇಳ್ಬೋದು. ಇದು ಸ್ಪಂದನ ಟಿ ವಿ ಇಂಪ್ಯಾಕ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವಾಗ ಸ್ಪಂದನ ದುರ್ಬೀನಲ್ಲಿ ನಾವು ವಾರ್ಡ್ ವಿಸಿಟ್ ಮಾಡಿ ವಾರ್ಡ್ನ ಸಮಸ್ಯೆಗಳತ್ತ ನಾವು ಫೋಕಸ್ ಮಾಡಲಿಕ್ಕೆ ತೊಡಗಿದ್ವೋ, ಅದಾಗಿದ್ದ ನಂತರ ಎಷ್ಟೋ ವಾರ್ಡ್ಗಳಲ್ಲಿ ಅನೇಕ ಕಾಮಗಾರಿಗಳು ವೇಗ ಪಡೆದುಕೊಂಡಿದ್ದ, ಅದೇ ರೀತಿ ಏನು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಎಲ್ಲ ಕಾರ್ಪೊರೇಟ್ಗಳು ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತು ಮೇಯ್ನ್ ಆಗಿ ನಮಗೆ ಹೋಗ್ತಾ ಕಂಡು ಬಂದಿದ್ದೆ ಏನಂತ ಹೇಳಿದರೆ, ರಿಪೇರಿ ಆಗ್ತಾ ಇರುವಂಥ ರೋಡ್ಗಳು. ಸುಮಾರು ಒಂದು ವಾರದ ಹಿಂದಷ್ಟೇ ಈ ಒಂದು ರಸ್ತೆ ಕಾಮಗಾರಿನ ಕೈಗೆತ್ತಿಕೊಂಡಿದ್ದಾರೆ ಅನ್ನೋಂಥ ಮಾಹಿತಿ ಕೂಡ ನಮಗೆ ಸಿಕ್ಕಿದೆ. ಮುಂದೆ ಹೋಗೋಣ, ಈ ಸ್ಥಳೀಯರು ಈ ಊರಿನವರು ಏನು ಮಾಹಿತಿ ಕೊಡ್ತಾರೆ ಅನ್ನೋದನ್ನು ನೋಡೋಣ. ನೋಡಿ ಸ್ಪಂದನ ದುರ್ಬೀನು ಇಂಪ್ಯಾಕ್ಟ್.
ಪಚ್ಚನಾಡಿ ವಾರ್ಡ್ ರೌಂಡ್ಅಪ್ಗೆ ಹೊರಟಾಗ ಅಲ್ಲಿ ಕಾಣಿಸಿದ್ದು ವೇಗ ಪಡೆದುಕೊಳ್ತಾ ಇರೋ ಕಾಮಗಾರಿಗಳು. ಅದೆಷ್ಟೋ ವರ್ಷಗಳಿಂದ ರಸ್ತೆ ಸಮಸ್ಯೆ, ಚರಂಡಿ ಸಮಸ್ಯೆಗಳಿಂದ ಜನ ಬವಣೆ ಪಡ್ತಾ ಇದ್ರು, ಜನರ ಗೋಳು ಕೇಳೋರೇ ಇರಲಿಲ್ಲ. ಆದ್ರೆ ಯಾವಾಗ ಸ್ಪಂದನ ದುರ್ಬೀನು ಸೀರೆ ಶುರುವಾಯ್ತೋ ನೋಡಿ ಜನನಾಯಕರು ಎಚ್ಚೆತ್ತುಕೊಂಡಿರೋ ಹಾಗಿದೆ. ಅದಕ್ಕೆ ಉದಾಹರಣೆ ಅನ್ನೋ ಹಾಗೆ ಹೊಂಡ ಗುಂಡಿಗಳಿಂದ ಪ್ರಯಾಣಕ್ಕೆ ಕಷ್ಟವಾಗಿದ್ದ ರಸ್ತೆಗೆ ರಿಪೇರಿ ಭಾಗ್ಯ ದೊರೆತಿದೆ. ಅದು ಜಸ್ಟ್ ಒಂದು ವಾರದ ಹಿಂದಷ್ಟೇ. ಎಸ್, ಈ ವಾರ ಸ್ಪಂದನ ದುರ್ಬೀನು ವಾರ್ಡ್ ಸಮಸ್ಯೆ ಕಾಮಗಾರಿಗಳ ಅವಲೋಕನಕ್ಕೆ ಹೊರಟಿದ್ದು ಪಚ್ಚನಾಡಿ ವಾರ್ಡ್ಗೆ. ಈ ವಾರ್ಡ್ನ ಕಾರ್ಪೊರೇಟರ್ ಕವಿತಾ ಸನಿಲ್. ಇದೇನಪ್ಪ, ಇನ್ನೊಂದಷ್ಟು ಕೆಲಸಗಳು ನಡೀತಾ ಇದೆ, ಇದು ಈ ವಾರ್ಡ್ನ ಜನರ ಸೌಭಾಗ್ಯವೂ ಅನ್ಕೊಂಡೆವು. ಈ ರಸ್ತೆ ಕಾಮಗಾರಿ ಬಗ್ಗೆ ಅದಕ್ಕೆ ಸಂಬಂಧಪಟ್ಟವರು ಕೊಟ್ಟ ಡೀಟೇಲ್ಸ್ ಹೀಗಿದೆ. ಎಷ್ಟು ದಿನದಿಂದ ಕೆಲಸ ನಡೀತಾ ಇದೆ ರೋಡಿದ್ದು, ರೋಡ್ ರಿಪೇರಿ ಮಾಡುವಂತದ್ದು? ಒಂದು ವಾರ. ಯಾರಿಗೆ ಟೆಂಡರ್ ಕೊಟ್ಟಿದ್ದಾರೆ ಗೊತ್ತಾ? ಯಾರಿಗೆ ಟೆಂಡರ್ ಕೊಟ್ಟಿದ್ದಾರೆ? ರಾಮ ಕಾಮತ್. ಎಷ್ಟು ದಿನದಿಂದ ಈ ಒಂದು ರಸ್ತೆ ರಿಪೇರಿ ಕಾಮಗಾರಿ ನಡೀತಾ ಇದೆ? ಇದು ಒಂದು ವಾರ ಆಯ್ತು. ಒಂದು ವಾರ. ಓಕೆ. ಯಾರು ಕಾರ್ಪೊರೇಟರ್? ಕಾರ್ಪೊರೇಟರ್ ಕವಿತಾ ಸನಿಲ್. ಏನು ಈಗ ಈ ಒಂದು ಟೈಮಲ್ಲಿ ಅವರು ಈ ಕೆಲಸ ಕೈಗೆತ್ಕೊಂಡಿದ್ದಾರೆ, ಏನು ವಿಷಯ? ರಸ್ತೆ ಹಾಳಾಗಿದೆ, ಹಾಗಾಗಿ ಇಲ್ಲಿ ಇದು ಮಾಡ್ತಾರೆ. ಯಾರಿಗೆ ಟೆಂಡರ್ ಕೊಟ್ಟಿದ್ದಾರೆ? ರಾಮ ಕಾಮತ್ ಅಂತ. ಎಷ್ಟು ದಿನದಲ್ಲಿ ಕೆಲಸ ಕಂಪ್ಲೀಟ್ ಆಗ್ತದೆ? ಇದು ಆಗಲಿಕ್ಕೆ 6 ತಿಂಗಳು ಅಂತೇಳಿ ಉಂಟು, ಅದನ್ನು 2.5-3 ತಿಂಗಳೊಳಗೆ ಕ್ಲಿಯರ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೆಷ್ಟು ವರ್ಷಗಳಿಂದ ಜನ ಸಾಕಷ್ಟು ಸಂಚರಿಸೋದಕ್ಕೆ ಬವಣೆ ಪಡ್ತಾ ಇದ್ದಂತಹ ರಸ್ತೆ ಇತ್ತೀಚೆಗೆ ಏನು ದುರಸ್ತಿ ಭಾಗ್ಯ ಕಂಡಿದೆ ಅಂತಾನೆ ಹೇಳ್ಬೋದು. ಈ ಒಂದು ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ರಶ್ ಅಥವಾ ಕ್ರೌಡ್ ತುಂಬಿರುವಂತಹ ರಶ್ ಇದು ರಸ್ತೆ ಅಂತಾನೆ ಹೇಳ್ಬೋದು. ವಾಹನಗಳು ತುಂಬಾ ಸಂಚರಿಸ್ತಾ ಇರ್ತವೆ, ಓಡಾಡ್ತಾ ಇರ್ತೀವಿ ಇರ್ತವೆ. ಈ ಒಂದು ರಸ್ತೆ ಈಗ ಏನು ರಿಪೇರಿ ಭಾಗ್ಯ ಬಂದೊದಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ನಾವು ಮುಂದೆ ಬರ್ತಾ ಇದ್ದಂತೆ ಕೆಲವೊಂದು ಸಮಸ್ಯೆಗಳನ್ನ ಕೂಡ ನಾವು ಕಾಣ್ತೀವಿ. ಮುಖ್ಯವಾಗಿ ಏನಂತ ಹೇಳಿದ್ರೆ, ನಾವು ಪಚ್ಚನಾಡಿ ವಾರ್ಡ್ಗೆ ಬಂದಾಗೆ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ಪ್ರತಿ ವಾರ್ಡ್ ವಿಸಿಟ್ ಮಾಡ್ಬೇಕಂತ ಹೇಳಿದ್ರೆ ನಾವು ಎಲ್ಲ ಏರಿಯಾಕ್ಕೆ ಕೂಡ ಭೇಟಿ ಕೊಡಬೇಕಾಗಿಲ್ಲ. ರ್ಯಾಂಡಮ್ ಆಗಿ ಕೆಲವೊಂದು ಪ್ರದೇಶಗಳು ನಾವು ಸೆಲೆಕ್ಟ್ ಮಾಡ್ತೀವಿ. ಏನು ಈಗ ಗಂಜಿ ಬೆಂದಿದೆ ಅಂತ ಹೇಳಿ ನೋಡ್ಬೇಕಂತ ಹೇಳಿದ್ರೆ ಎಲ್ಲ ಅಗುಳುಗಳ ಟೆಸ್ಟ್ ಮಾಡ್ಬೇಕಂತಿಲ್ಲ, ಒಂದು ಅಗುಳು ಟೆಸ್ಟ್ ಮಾಡಿ ನೋಡಿದ್ರೆ ಸಾಕಾಗ್ತದೆ. ಹಾಗೆಯೇ ಇದು ಕೂಡ ರ್ಯಾಂಡಮ್ ಆಗಿ ನಾವು ಸೆಲೆಕ್ಟ್ ಮಾಡಿರುವಂತಹ ಕೆಲವು ಪ್ರದೇಶಗಳಿಗೆ ಭೇಟಿ ಕೊಟ್ಟಾಗ ಏನು ಕವಿತಾ ಸಲ್ಲಿಲ್ಲ ಅವರಿಂದ ಯಾವ ರೀತಿಯ ಕೆಲಸಗಳಾಗಿದೆ ಆಗಿಲ್ಲ ಅನ್ನುವಂತಹ ಮಾಹಿತಿಗಳು ನಮಗೆ ಲಭ್ಯವಾಗಿದೆ, ಅದನ್ನು ನೋಡ್ಕೊಂಡ್ಬರೋಣ. ಇನ್ನು ಕವಿತಾ ಮ್ಯಾಡಮ್ ಅದು ಮಾಡಿಸ್ತಾರಂತೆ, ಇದು ಮಾಡಿಸ್ತಾರಂತೆ ಅನ್ನೋ ಮಾತುಗಳು ಜನರಿಂದ ಕೇಳಿಬಂತು. ಹಾಗೇನೆ ಇದು ಬರೀ ಆಶ್ವಾಸನೆಯಾಗಿ ಮಾತ್ರ ಉಳಿಯದಿರಲಿ ಅನ್ನೋ ಆಶಯಗಳು ವ್ಯಕ್ತವಾದವು. ಕಾರ್ಪೊರೇಟರ್ ಕವಿತಾ ಬಗ್ಗೆ ಜನ ಮಾತಾಡಿದ್ದು ಹೀಗೆ. ಹೇಳಿ, ಏನು ಸಮಸ್ಯೆ? ಅಲ್ಲ, ರೋಡ್ ಸರಿಯಿಲ್ಲ, ನಮಗೆ ರೋಡ್ ಸರಿ ಮಾಡ್ಬೇಕಲ್ವಾ? ಮತ್ತೆ ನೀರಿದ ವ್ಯವಸ್ಥೆಗಳು ಕೆಲವೊಮ್ಮೆ ಬರ್ತದೆ, ಕೆಲವೊಮ್ಮೆ ಬರುದಿಲ್ಲ ನೀರು ಕೂಡ, ಹಾಗೆಲ್ಲ ಉಂಟು. ಕಾರ್ಪೊರೇಟರ್ ಏನು ಹೇಳಿಲ್ಲ, ಬರ್ತಾರೆ ಕಾರ್ಪೊರೇಟರ್ ನೋಡ್ಲಿಕ್ಕೆ ಬರ್ತಾರೆ. ಹೌದು, ಆದರೆ ಅಷ್ಟು ಸರಿ ಇಲ್ಲ ಅಲ್ಲಿ. ನೋಡಿ, ರೋಡ್ ಕೂಡ ಎಲ್ಲ ಹೋಗಿದೆ, ಮಣ್ಣು ಎಲ್ಲ ಮೇಲೆ ಬಿಡ್ತದೆ. ಕಾಂಕ್ರೀಟ್ ಮಾರ್ಕಂ ಹಾಕ್ತಾರೆ ಅಂತ ಮಾಡ್ತಾರೆ ಅಂತ ಗೊತ್ತಿಲ್ಲ, ಮಾಡ್ತಿದ್ದಾರೆ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ, ಮಾಡ್ಬೋದು. ಥ್ಯಾಂಕ್ ಯು ಮ್ಯಾಡಮ್. ನಿಮ್ಮದೇ ವಾರ್ಡ್ನ ಶಿವಾಜಿನಗರದಲ್ಲಿದ್ದೀವಿ. ನಿಮ್ಮ ಕಾರ್ಪೊರೇಟರ್ ಬಗ್ಗೆ ಸ್ವಲ್ಪ ಮಾತಾಡಿ, ಏನಾದರೂ ಸಮಸ್ಯೆಗಳಿದ್ರೆ ನಿಮ್ಮ ಕಾರ್ಪೊರೇಟರ್ ಗಮನಕ್ಕೆ ತರೋದಕ್ಕೆ ಮಾತಾಡಿ ಅಂದ್ರೆ ಜನ ಕ್ಯಾಮ್ರಾ ಮುಂದೆ ಬಂದು ಮಾತಾಡಲು ರೆಡಿ ಇರಲಿಲ್ಲ. ಆದರೂ ಒಂದಷ್ಟು ಸಮಸ್ಯೆಗಳು ನಮ್ಮ ಕಣ್ಣಿಗೆ ಗೋಚರಿಸಿದ್ದು ಹೀಗೆ. ಅಲ್ಲಲ್ಲಿ ಬಿದ್ದಿರೋ ತ್ಯಾಜ್ಯದ ಕಸದ ರಾಶಿಗಳು, ಸ್ವಚ್ಛವಿಲ್ಲದ ಚರಂಡಿ, ರಸ್ತೆ ಸಮಸ್ಯೆ. ಈ ಪ್ರದೇಶ ನೋಡಿ, ರಸ್ತೆ ಕಾಂಕ್ರೀಟೀಕರಣ ಅರ್ಧಕ್ಕೆ ನಿಂತಿದೆ. ಈ ರಸ್ತೆ ಅರ್ಧಕ್ಕೆ ನಿಂತಿರೋದ್ರಿಂದ ಮುಂದಿನ ಮನೆಗಳಿಗೆ ಸಮಸ್ಯೆ ಆಗಿದೆ ಎಂದು ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ರಸ್ತೆಯ ಪೂರ್ತಿ ಕಾಂಕ್ರೀಟೀಕರಣ ಮಾಡಬೇಕೆಂದು ಕೂಡ ಒತ್ತಾಯಿಸಿದ್ದಾರೆ. ಪಚ್ಚನಾಡಿ ವಾರ್ಡ್ನ ಶಿವಾಜಿನಗರ ಒಂದು ಪ್ರದೇಶದಲ್ಲಿದ್ದೇವೆ. ಇಲ್ಲಿನ ಸ್ಥಳೀಯರು ಇಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ, ಇಲ್ಲಿ ಏನೇನು ಕೆಲಸಗಳಾಗಿದೆ ಇದರ ಬಗ್ಗೆ ಮಾತಾಡ್ತಾರೆ. ನಮಸ್ಕಾರ. ಮುಖ್ಯವಾಗಿ ಈ ಒಂದು ವಾರ್ಡ್ ಯಾರು ಇಲ್ಲಿ ಕಾರ್ಪೊರೇಟರ್? ಕವಿತಾ ಸನಿಲ್. ಹೇಗೆ ಕೆಲಸ ಎಲ್ಲ ಮಾಡ್ತಾರೆ, ಚೆನ್ನಾಗಿ ನಿಮಗೆ ಸ್ಪಂದಿಸ್ತಾರ? ಈಗ ನಾವು ನಮಗೇನು ಸಮಸ್ಯೆ ಆದರೆ ನಾವು ಅವರ ಹತ್ರ ಹೋದ ಕೂಡಲೇ ಅದಕ್ಕೆ ಅವರು ಸ್ಪಂದಿಸ್ತಾರೆ. ಅದೇ ರೀತಿ ನಾವು ಕೆಲವು ಇದನ್ನು ಇಟ್ಟಿದ್ದೇವೆ ಅವರ ಮುಖಾಂತರ. ಅದು ನಮ್ಮದು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಫೆಬ್ರವರಿ ಬ್ರಹ್ಮ ಕಲಸ ಉಂಟು. ಆಗ ಈ ರೋಡಿನ ವ್ಯವಸ್ಥೆ, ಮೇಲಿಂದ ಬರುವ ರೋಡು ಮತ್ತು ನಮಗೆ ಸಾರ್ವಜನಿಕ ಶೌಚಾಲಯ, ಅದನ್ನು ಮಾಡಿ ಅದರ ಮುಂಚೆ ಮಾಡಿಕೊಡ್ತೇನೆ ಎಂದು ಹೇಳಿದ್ದಾರೆ. ಮತ್ತು ನೀರಿನ ಸಮಸ್ಯೆ ಆಗಾಗ ಇದ್ರೆ ಸಹ ನಾವು ಅವರಿಗೆ ತಿಳಿಸಿದಾಗ ಅದಕ್ಕೆ ತಕ್ಕಂಥ ವ್ಯವಸ್ಥೆಯನ್ನು ಅವರು ಮಾಡಿಕೊಡ್ತಾರೆ. ಅದು ಬಿಟ್ಟು ದೇವಸ್ಥಾನಕ್ಕೆ ಒಳ್ಳೆ ಕೆಲಸ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದು ಬಿಟ್ಟು ಬೇರೆ ಏನಾದರೂ ರೋಡಿನ ಸಮಸ್ಯೆ, ಚರಂಡಿ, ಈ ಥರದ ಏನು ಪ್ರಾಬ್ಲಮ್ ಇದೆಯಾ? ನಮ್ಮದು ನಾವು ಹೆಚ್ಚಾಗಿ ಅವರಿಗೆ ನಮಗೆ ದೇವಸ್ಥಾನ ಮತ್ತು ಅವರ ಬಗ್ಗೆ ಮಾತ್ರ ನಾವು ಮಾತಾಡಲಿಕ್ಕೆ ಹೋಗುದು. ನಾವು
ಬೇರೆ ಸಮಸ್ಯೆ ಬಗ್ಗೆ ಬೇರೆಯವರೆಲ್ಲ ಹೋಗಿ ಅವ್ರದ್ದು ಅವರ ಸಮಸ್ಯೆಯನ್ನು ಹೇಳ್ಕೊಳ್ತಾರೆ. ನಮ್ದು ಈ ದೇವಸ್ಥಾನದ ಬಗ್ಗೆ ನಮಗೆ ಅವರ ಮೇಲೆ ಒಳ್ಳೆ ಅಭಿಮಾನ ಇದೆ. ದೇವಸ್ಥಾನಕ್ಕೆ ಬೇಕಾದ ಈಗ ಒಂದು ಬಾವಿಯ ಒಂದು ವ್ಯವಸ್ಥೆ ಅವರು ಎಲ್ಲರೂ ಸೇರಿ ಶಾಸಕರು ಅವರೆಲ್ಲ ಸೇರಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮಗೆ ದೇವಸ್ಥಾನದ ಬಗ್ಗೆ ಅವರು ನಮಗೆ ಹೇಳಿದನ್ನು ಮಾಡಿಕೊಡ್ತಾರೆ. ಥ್ಯಾಂಕ್ ಯು. ಇಲ್ಲೊಬ್ರು ನಡೆದು ಬರ್ತಾ ಇರೋ ದೃಶ್ಯ ನೋಡಿ. ಈ ಪ್ರದೇಶದಲ್ಲಿ ಒಂದಷ್ಟು ಮನೆಗಳಿದ್ದು ಅಲ್ಲಿಗೆ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ. ಇಲ್ಲಿ ಸಮರ್ಪಕ ರಸ್ತೆ ವ್ಯವಸ್ಥೆ ಮಾಡಿಕೊಡಿ. ಅಲ್ಲದೆ ಮನೆ ಮೇಲೆ ಬೀಳೋ ಪರಿಸ್ಥಿತಿಯಲ್ಲಿರೋ ಮರವನ್ನ ಕಡಿದು ಅಪಾಯವನ್ನ ದೂರ ಮಾಡಿಕೊಳ್ಬೇಕಾಗಿ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಈ ರೋಡ್ ಸರಿ ಅವಳು ಮಂತ್ ಕೊರ್ಪೆ ಮಂತಿರ್ ಕವಿತಕ್ಕ ಮಕ್ಕ ಬುಕ್ಕುಂಜ ಮರತ್ತ ಮೇನ್ ಅಲ್ಪ ಹಿಂಗೆ ಇದ್ರು ಮರಬೂರು ಮಿತ್ತದ ಏ ಸರಿ ಮಂಡಲ ಕಡ್ಪಲೆ ಮಂಡ ಹೊರ ಮಿತ್ತದಿಲ್ಲದಕ್ಕೂ ಕಡ್ಪಾದೇರು ಅವು ಹೊರ ಅರ್ಧುಡು ಕರ್ತದು ಪೋತು ಅಣ್ಣ ಬೊಕ್ಕ ಬೈಜಿರ್ಕ ಕಡ್ಪೇರ ಮಂಡ ಹಾಯ್ ಮರತ್ತ ಗೆಲ್ಲದ ಮಿತ್ತು ಓದ್ವಿ ಅಂಚ ಕಡ್ಪೇರ ಬೈಜರು ಅಕ್ಲಿಗೆ ಸರಿ ಮಂಡಲ ಕಡ್ಪ ಹೋಗಿರು ಅವು ಹಿಂಗ ರೋಡ್ದ ಮಿತ್ತೆ ಇಂಚ ಬೂರು ಅಂದ ಬೋಡ್ರನ್ನು ತೂಲೆ ಮಕ್ಕ ಸಾಧಿಲ್ಲ ಅಂಚಿನಿ ಮನ್ಪೆ ಬಂತೇರು ಅಣ್ಣ ಹೆಂಗ್ ಪೋರ್ ಬರ್ರೆ ಕಷ್ಟ ಆಗ ಅಂಚ ಒಂಜಿ ಮಂತ್ ದೂರ ಭಾರಿ ಉಪಕಾರ ಇರ್ತೇನೆ ಖಂಡಿತ ಅಕ್ಕಡ ಬಂದೇನು ಹಾಂ ಥ್ಯಾಂಕ್ ಯು. ಮಂತ್ರಿ ಬಂತಿರ್ದ ಅಂದು ಸಾಧ್ಯತೆ ರೋಡ್ ಸರಿ ಮಾಡಿ ಬತ್ತದ ಕಾರ್ಪೊರೇಟರ್ ಮೇಡಮ್, ನೀವು ಸಾಕಷ್ಟು ಕೆಲಸ ಮಾಡಿದೀರಿ ಅನ್ನುವಂಥದ್ದನ್ನು ನಿಮ್ಮ ವಾರ್ಡ್ನವರು ಹೇಳಿದ್ದಾರೆ. ಅದೇ ರೀತಿ ನೀವು ಮಾಡಬೇಕಾಗಿರೋ ಕೆಲಸಗಳು ಇನ್ನಷ್ಟು ತುಂಬಾ ಬಾಕಿ ಇದೆ. ಅದೇನು ಅಂತೇಳಿ ನೋಡ್ಬೇಕಾ? ಬನ್ನಿ. ಹಾಗೇ ಮುಂದೆ ಆಶ್ರಯ ಕಾಲೋನಿಗೂ ಬನ್ನಿ ಮೇಡಮ್. ಇಲ್ಲಿಯೂ ಸೂಕ್ತ ರಸ್ತೆ ವ್ಯವಸ್ಥೆಗಳಿಲ್ಲದೆ ಸ್ಥಳೀಯರು ತೊಂದರೆ ಅನುಭವಿಸುತ್ತಿದ್ದಾರೆ. ಇನ್ನು ಚರಂಡಿ ವ್ಯವಸ್ಥೆ ಇಲ್ಲದೆ ಜನರ ಗೋಳು ಹೇಳುತ್ತಿರೋ ಯಾರದೋ ಮನೆಯ ತ್ಯಾಜ್ಯ ದುರ್ನಾತಗಳು ಮತ್ತೊಬ್ಬರ ಮನೆಗೆ. ಇನ್ನು ಮಾರ್ಗ ಮಧ್ಯೆ ಕಿರಿದಾದ ಸ್ಥಳೀಯರೇ ನಿರ್ಮಿಸಿಕೊಂಡ ಚರಂಡಿಯಂತೂ ನೋಡೋದಕ್ಕೆ ಹೇಸಿಗೆ ಎನ್ನಿಸುವಷ್ಟರ ಮಟ್ಟಿಗಿದೆ. ಮಾಡೋದಿಲ್ಲಮ್ಮ ಯಾರು. ಎಷ್ಟು ದಿನ ಆಯ್ತು ಈಗ ಮಾಡಿ? ಒಂದು ವರ್ಷ ಆಯ್ತೇನೋ ಮಾಡೋದಿಲ್ಲ. ಕ್ಲೀನ್ ಯಾರು ಏನು ಮಾಡೋದಿಲ್ಲ. ಸುಮ್ಮಗೆ ಒಂದೇ ನೋಡು, ಅದೆಲ್ಲ ಅದನ್ನ ಗಿಡಗಳೆಲ್ಲ ಕಡಿಸ್ತರ ಆಗುತ್ತದೆ. ಏನು ಮಾಡೋದಿಲ್ಲ, ನಾವು ಬಿಟ್ಬಿಡ್ತೀವಿ. ಥ್ಯಾಂಕ್ ಯು. ಒಂಜಿ ರೋಡ್ದ ಮಾತ್ರ ರೋಡ್ದ ಒಂಜಿ ಡ್ರೈನೇಜ್ ಇದೆ ಪುರ ಮಲ್ಪೆ ಅಂತೇರಿ ಆತೆ ಜೀತ್ನೆಟ ಪಂಡದು ಸುಮಾರು ಸಮಯ ಮೂರಾಣಿ ಮೀಟಿಂಗ್ ಎಲ್ಲ ಪಂಡೇರು ಅವನೊಂದುಂಡು ಆಯ್ನ ಹತ್ತು ಬೇಗ ಹೆಂಗ್ಲು ಕಾಂಕ್ರೀಟ್ ಅದ ಮಾರ್ಗ ಒಂದು ಪುರ ಅವನೊಂಡು ಅವು ಆಯ್ಬೇಕ ಬೇಲೆ ಪುರ ಮಲ್ಪ ಅಂದು ಪಂತೇರು ಮಲ್ಪೆ ಪಂತೇರು ನನ್ನ ಗ್ಯಾರಂಟಿ ತೂಡು ಒಂದು ಪಾತೇರ್ದ ಅವೇ ಮೇಡಮ್ ಬತ್ತದು ತೂತೇರು ಜಾಗಪುರ ತೂದು ಪೋತೇರು ಮಲ್ಪೆ ಬಂತೇರು ಐದು ಬೊಕ್ಕ ದಾಲ ಐತ್ನೆಟ ಸುದ್ದಿ ಥ್ಯಾಂಕ್ಸ್. ಅದಾದ ಪ್ರಾಬ್ಲಮ್ ಉಂಡಮ್ಮ ಮುಲ್ಪಾವೇ ಡೈನೇಜ್ ದೊಂಜಿ
ಕುಲ್ದಾಂಡ 25 ವರ್ಷ ಉಂಟು. 25 ವರ್ಷ ಅಂದ್ರೆ ಇಂಚನೆ ಸಮಸ್ಯೆ ಇಂಚಿರು ತೋಡಿಜ್ಜಿ ಬುಕೇ ತೋಡಿಜ್ಜಿ ಡೈನೇಜಿಜ್ಜಿ ಮಾರ್ಗ ಬೇಕಿಲ್ಲ. ಸರಿ, ಥ್ಯಾಂಕ್ಸ್. ನೀರಿದ್ದೆ ಬರ್ಪುಂಡು. ಮೇಡಮ್ ಎಂತ ಮಾಡೋದು? ಏನ್ ಸಮಸ್ಯೆ? ನೀರು ಹೋಗುದಿಲ್ಲ ತೋಡಿಂದು, ವಾಸನೆ ಬರ್ತೈತಿ, ಸೊಳ್ಳೆ ಇಲ್ಲಿ ನಿಲ್ಲಿಕ್ ಆಗುದಿಲ್ಲ. ಇಲ್ಲಿ ಯಾರು ಸರಿ ಮಾಡಿ ಕೊಡ್ಬೇಕಿದನ? ಇದು ಯಾರು ಸರಿ ಮಾಡ್ತಾರೆ? ಕಾರ್ಪೊರೇಟರ್ ಯಾರು ಗೊತ್ತಾ? ಇಲ್ಲಿ ಯಾರು ಸರಿ ಇವರು ಕಾರ್ಪೊರೇಟರ್ ಯಾರು ಗೊತ್ತಾ? ಗೊತ್ತು. ಯಾರು? ಕವಿತಾ ಮೇಡಮ್. ಅವ್ರು ಬಂದಿದ್ರ ಈ ಕಡೆ? ಹ್ಮ್, ಬರ್ತಾರ. ಹ್ಮ್, ಸರಿ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ? ಹೇಳಿದ್ದಾರೆ. ಹ್ಮ್, ಸರಿ ಮಾಡ್ಲಿಲ್ಲ. ಮಾಡ್ಲಿಲ್ಲ. ಎಷ್ಟು ಸಮಯ ಟೈಮ್ ಆಯ್ತು ಅವ್ರು ಬಂದಿಲ್ಲಿ? ಈಗ ಬರ್ತಾ ಇರ್ತಾರೆ ಯಾವಾಗಲೂ. ಸರಿ, ಥ್ಯಾಂಕ್ ಯು. ನೀವೆಲ್ಲಾದರೂ ಸಜೆಸ್ಟ್ ಮಾಡ್ತೀರಾ ಏನು ಕಾಮಗಾರಿ? ನಾವು ಇಲ್ಲಿ ಪಚ್ಚನಾಡಿಗೆ ಬಂದಿದ್ದೇವೆ. ಇಲ್ಲಿ ಕೆಲವು ಕಾಲೋನಿ ವಿಸಿಟ್ ಮಾಡಿದ್ವಿ. ಅದಾದಮೇಲೆ ಶಿವಾಜಿನಗರ ದೇವಸ್ಥಾನ ಹತ್ರ, ಶಿವಾಜಿನಗರ, ಹೌದು, ಒಂದು ಸೆಕೆಂಡ್, ಅಲ್ಲೆಲ್ಲ ವಿಸಿಟ್ ಮಾಡಿ ಬಂದ್ವಿ. ನಾವು ಬೇರೆ ಎಲ್ಲಿಯಾದ್ರೂ ಹೋಗ್ಬೋದಾ? ನಾವು ನೀವೇನ ಸಜೆಸ್ಟ್ ಮಾಡ್ತೀರಾ? ಓಕೆ ಮೇಡಮ್, ಈಗ ನಾಳೆ ಸಂಜೆ ಸಂತೋಷ್ ನಗರ ಹೋಗ್ತೇವೆ ಮೇಡಮ್, ಹೋಗ್ತೇವೆ. ನಂತರ ಇದು ನಾಳೆ 9 ಗಂಟೆಗೆ ಪ್ರೋಗ್ರಾಮ್ ಇದೆ ಮೇಡಮ್ ನಮ್ಮದು, ನಾಳೆ 9 ಗಂಟೆಗೆ. ಕಾರ್ಪೊರೇಟರ್ ಮೇಡಮ್, ಈ ಪ್ರದೇಶ ನಿಮ್ಮ ಗಮನಕ್ಕೆ ಬಂದಿದ್ವೋ? ಎಸ್, ಪಚ್ಚನಾಡಿ ವಾರ್ಡ್ ಕಾರ್ಪೊರೇಟರ್ ಬಗ್ಗೆ ಜನ ಮಾತಾಡಿದ್ದು ಒಂದೆರಡು ಒಳ್ಳೆ ಮಾತನ್ನೇ, ಆದರೂ ನಿಮ್ಮಿಂದ ಈ ವಾರ್ಡ್ಗೆ ಇನ್ನಷ್ಟು ಕೆಲಸಗಳು ಆಗಬೇಕಾಗಿದೆ. ರಸ್ತೆ ದುರಸ್ತಿ ಕಾಮಗಾರಿ ಕೈಗೆತ್ತಿಕೊಂಡಿದ್ದೀರಿ, ಅಭಿನಂದನೆಗಳು ನಿಮಗೆ. ಎಸ್ ವೀಕ್ಷಕರೇ, ಜನನಾಯಕರನ್ನ ಎಬ್ಬಿಸುವ ಪ್ರಾಮಾಣಿಕ ಪ್ರಯತ್ನ ಮಾತ್ರ ನಮ್ಮದು. ಇವಿಷ್ಟು ನಮ್ಮ ಕ್ಯಾಮರಾದ ಕಣ್ಣಿಗೆ ಕಂಡಿರುವಂತಹ ಸಮಸ್ಯೆಗಳು, ಅಷ್ಟೆಲ್ಲ ಕೆಲವೊಂದು ಕೆಲಸಗಳು ಕವಿತಾ ಮೇಡಮಿಂದ ನಡೆದಿರುವಂಥದ್ದು. ನಮ್ಮ ಕ್ಯಾಮರಾ ಕಣ್ಣಿಗೆ ಕಾಣದಿರೋ ಇನ್ನೆಷ್ಟು ಸಮಸ್ಯೆಗಳ ಬಗ್ಗೆ ಹೇಳಲಿಕ್ಕೆ ಇರ್ಬೋದು, ಅಥವಾ ಇನ್ನೂ ಏನೇನು ಕೆಲಸಗಳು ಬೇಕು ಇದ್ರ ಬಗ್ಗೆ ಡಿಮ್ಯಾಂಡ್ ಮಾಡೋದಕ್ಕೆ ನಮ್ಮ ಜೊತೆ ನವೀನ್ ಶೆಟ್ಟಿ ಅವರಿದ್ದಾರೆ. ಅಷ್ಟೇ ಅಲ್ಲ, ನೀವು ಕೂಡ ಕರೆ ಮಾಡಿಬಿಟ್ಟು ನಿಮ್ಮ ಊರಿಗೆ ನಿಮ್ಮ ವಾರ್ಡಿಗೆ ಏನೇನು ಆಗಬೇಕಾಗಿದೆ ಅದರ ಬಗ್ಗೆ ತಿಳಿಸ್ಬೋದು. ಅದೆಲ್ಲ ಮಾತಾಡೋಣ, ಈಗ ಅದಕ್ಕಿಂತ ಮುಂಚೆ ಸಣ್ಣ ಬ್ರೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೇ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೇ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಮತ್ತೆ ಸ್ಪಂದನ ದುರ್ಬೀನು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ನವೀನ್ ಶೆಟ್ಟರು. ಮುಖ್ಯವಾಗಿ ನಮ್ಮ ಕ್ಯಾಮರಾ ಕಣ್ಣಿಗೆ ಬೀಳದೆ ಇರುವಂತಹ ಸಮಸ್ಯೆಗಳು, ಏನೇನು ಕೆಲಸಗಳಾಗಬೇಕಾಗಿದೆ, ಆ ಏರಿಯಾಗಳ ಬಗ್ಗೆ ಮಾತಾಡಲಿಕ್ಕೆ ಇವರು ನಮ್ಮ ಜೊತೆ ಇದ್ದಾರೆ. ಇವರು BJP ಸ್ಥಾಯಿ ಸಮಿತಿಯ ಅಧ್ಯಕ್ಷರು. ಸೊ ಮತ್ತೊಮ್ಮೆ ಶೆಟ್ಟರು, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಮಾರು ಸಮಸ್ಯೆಗಳನ್ನ ನೋಡಿದ್ವಿ, ಮುಖ್ಯವಾಗಿ ನಾನು ಕೇಳಬೇಕು, BJP ಪ್ರತಿನಿಧಿಯಾಗಿದ್ದೀರಾ ನೀವು, ಸುಮಾರು ವರ್ಷಗಳಿಂದ ಪಚ್ಚನಾಡಿಗೆ ಕಾಂಗ್ರೆಸ್ ಪಾರ್ಟಿಯಿಂದಲೇ ಕಾರ್ಪೊರೇಟರ್ ಬರ್ತಾ ಇದ್ದಾರೆ, ಯಾಕೆ BJP ಅವರಲ್ಲಿ ಸೆಲೆಕ್ಟ್ ಆಗಲಿಲ್ಲ? ಒಂದು 30 ವರ್ಷ ಮೊದಲು ಉಂಟಲ್ಲ, ಅಲ್ಲಿ
ಸಂತೋಷ್ ನಗರ ಮತ್ತೆ ಪಚ್ಚನಾಡಿ ಪದವಿನ ಅಂಗಡಿ ಏರಿಯಾದಲ್ಲಿ ಸಾಧಾರಣ ಒಂದು 100 ಮನೆ. ಆ 100 ಮನೆಗೆ ಅಲ್ಲಿಯ ಸ್ಥಳೀಯ ಒಂದು ಮುಖಂಡರನ್ನು ಆಯ್ಕೆ ಮಾಡಿ ಹರಿನಾಥ್ ಅವರು ಕೊಟ್ಬಿಟ್ಟರು. ಅವರು ಆ 100 ಮನೆಯನ್ನು ಹಿಡ್ಕೊಂಡು 15 ವರ್ಷ ಆಡಳಿತ ಮಾಡಿದರು. ಸಂತೋಷ್ ನಗರ ಅಭಿವೃದ್ಧಿಯಾದ ಜಾಗ, ಮಿಕ್ಕಿದೆಲ್ಲ ಅರ್ಧ ಇದ್ದ ಏರಿಯಾ. ಅದರ ನಂತರ ಇಲ್ಡಾಲ್ವಾ ಬಂದರು, ಆಗ 20 ವರ್ಷ ಆಯಿತು. ಅವರು ಬಂದರು, ಅವರ ಆಡಳಿತದಲ್ಲಿ ಸ್ವಲ್ಪ ಕೆಲಸ ಮಾಡಿದರು. ಅವರದ ಆಡಳಿತ ಆದ ನಂತರ ಇವರು ಬಂದರು, ಯಾರು, ಭಾರತಿ ಮೇಡಮ್ ಬಂದರು. ಅವರ 5 ವರ್ಷದ ಅವರ ಆಡಳಿತ ಮಾಡಿದರು. ಈಗ ಎಲ್ಲ ಕಾಂಗ್ರೆಸ್ಗರೇ ಈಗ 3 ವರ್ಷದಲ್ಲಿ ಇವರು ಕೆಲಸ ಮಾಡ್ತಿದ್ದಾರೆ. ಸಮಸ್ಯೆ ಎಷ್ಟು ಅಭಿವೃದ್ಧಿ ಆಗ್ತಾ ಉಂಟು, ಕಾಂಗ್ರೆಸ್ಗರಿಂದ ಕೆಲಸ ಆಗಿದ್ಯಾ ಇಲ್ವಾ ಅನ್ನೋದು ಪ್ರಶ್ನೆ. ಎಷ್ಟು ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್? ಸುಮಾರು ಒಂದು 10 ವರ್ಷಗಳಿಂದ ಕೆಲಸ ಇದು ಅವರೇ ಸಲ ಆಯ್ಕೆ ಆಗ್ತಾ ಇದ್ದಾರೆ. ಸೊ ಅವರಿಂದ ಏನಾದ್ರು ಕೆಲಸಗಳಾಗಿದ್ಯಾ ಪಚ್ಚನಾಡಿ ವಾರ್ಡ್ಗೆ? ಪಚ್ಚನಾಡಿಯಲ್ಲಿ ಮೊದಲೆಲ್ಲ ಇದ್ದದ ನೀರಿನ ಸಮಸ್ಯೆ, ಅದಕ್ಕೆ ಒತ್ತು ಕೊಟ್ಟು ಸ್ವಲ್ಪ ನೀರಿದ ವ್ಯವಸ್ಥೆ. ಮತ್ತೆ ರಸ್ತೆ ಅಂದ್ರೆ ಈಗ ನಮ್ಮ ಏರ್ಪೋರ್ಟ್ ಆದ ನಂತರ ನಮ್ಮ ದಾರಿಯಲ್ಲಿ ಹೋಗುದು, ಪಚ್ಚನಾಡಿ ಏರಿಯಾದಲ್ಲಿ ಹೋಗುದು, ರಸ್ತೆ ಎಲ್ಲ ಅರ್ಧಗಟ್ಟೆ ಹೋಗ್ತದೆ. ನಮ್ಮ ಸಂತೋಷ ನಗರ ಮತ್ತೆ ಆಶ್ರಯ ಕಾಲೋನಿ ಏರಿಯಾದಲ್ಲಿ ಸಾಧಾರಣ ದಿವಸಕ್ಕೆ ಒಂದು 200 ಗಾಡಿ ವೆಹಿಕಲ್ಸ್ ಈ ಆರ್ ಟಿ ಓಗೆ ಕಲೀಲಿಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಪಡೀಲಿಕ್ಕೆ ಬರುವ ವೆಹಿಕಲ್ಸ್ ಹೋಗ್ತುಂಟು. ಮಂಗಳೂರಿನಲ್ಲಿ ಹಿಡಿದು ಸಾಧಾರಣ ದಕ್ಷಿಣ ಕನ್ನಡ ಎಷ್ಟು ವೆಹಿಕಲ್ಸ್ ಉಂಟು ಎಲ್ಲ ನಮ್ಮ ಸಂತೋಷ್ ನಗರ ಆಶ್ರಯ ಕಾಲೋನಿ ಆ ಏರಿಯಾದಲ್ಲಿ ಸಂಚರಿಸುದು, ಎಲ್ಲ ರಸ್ತೆ ಅದಗೆಟ್ಟು ಹೋಗ್ತದೆ. ಸೊ ಕಾಂಗ್ರೆಸ್ನವರು 10-20 ವರ್ಷಗಳಿಂದ ಆಯ್ಕೆ ಆಗಿ ಬಂದ್ರೆ ಕೂಡ ಹೆಚ್ಚಿನ ಅಂತ ಒಂದು ಕಂಡು ಬರುವಂತ ಕೆಲಸಗಳು ನಡೆದಿಲ್ಲ ಅಂತ ಹೇಳ್ತೀರಾ? ಕೆಲಸ ಆಗ್ತಾ ಉಂಟು, 5 ವರ್ಷ ಅವರು ಹೋಗುವಟ್ಟಿಗೆ ಅದು ಹೋಗ್ತದೆ, ಅದು ಹೋಗ್ತದೆ. ಮತ್ತೆ ಹೊಸಬರು ಬರ್ತಾರೆ, ಅದು ಅಲ್ಲಿಗೆ ಮುಗ್ದು ಹೋಗ್ತದೆ. ಪರ್ಮನೆಂಟ್ ಆಗಿ ಮೂರು ಪೀಠ ಇದು ದಾರಿ ಎಲ್ಲ ಎಲ್ಲಿ ಉಂಟು ಅಲ್ಲಿ ಎಲ್ಲ ಇದ ಈಗ ನೀವೊಂದು ದಿವ್ಯಾಂಗ ಚೇತನ ಒಂದು ಹುಡುಗನ ನೀವು ತೋರಿಸಿದ್ರು, ಅವ ಬರುವ ಇದು ನೋಡುವಾಗ ನಂಗೆ ಮನಸ್ಸಿಗೆ ಪಚ್ಚನಾಡಿ ಏರಿಯಾದಲ್ಲಿ ನಾವು ಎಷ್ಟು ವರ್ಷದಿಂದ ನಮಗೆ ಅಂತ ಒಂದು ದಾರಿ ಉಂಟಂತ ನಂಗೆ ಈಗ ಹೇಳಲಿಕ್ಕೆ ಬೇಜಾರಾಗ್ತಾ ಬಂದ ದಾರಿ ನೀವು ನೋಡಿದ್ರಿ ಈಗ ಅಂತ ದಾರಿ. ಬಿಜೆಪಿ ಅವರು ಒಂದು ವೇಳೆ ಕವಿತಾ ಸನ್ನಿಲ್ ಟರ್ಮ್ ಮುಗಿದ ನಂತರ ಬಿಜೆಪಿ ಅವರು ಪಚ್ಚನಾಡಿ ವಾರ್ಡ್ಗೆ ಆಯ್ಕೆಯಾದ್ರೆ ಒಳ್ಳೆ ಕೆಲಸಗಳು ಅಥವಾ ಅಭಿವೃದ್ಧಿ ಕೆಲಸಗಳು ನಡೀಬಹುದಾ? ನಡೀತದೆ. ಯಾಕೆ ಅಂದ್ರೆ ನಮ್ಮ 3 ವರ್ಷ ಮೊದಲಿದ್ದ ನಮ್ಮ ಆಡಳಿತ ಮಂಗಳೂರು ಹೇಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತದಂತ ನಾವು 5 ವರ್ಷದಲ್ಲಿ ತೋರಿಸಿಕೊಟ್ಟಿದೆ ಯಡಿಯೂರಪ್ಪ ಗವರ್ಮೆಂಟ್ ಇರುವಾಗ. ಈಗ ಅದನ್ನು ಇವರು ಫಾಲೋಅಪ್ ಮಾಡುತ್ತಿದ್ದಾರೆ. ಈಗ ಸ್ಮಾರ್ಟ್ ಸಿಟಿ ಅಂತ ಮಂಗಳೂರಿಗೆ ಬಂದಿದೆ ನಮ್ಮ. ಸೊ ಹಾಗಾಗಿ ಬಿಜೆಪಿ ದಕ್ಕಲು ಬತ್ತಂಡ ಒಂದ್ ಜೆಡ್ಡೆ ಬೇಲಾಪಣ್ಣು ಪಚ್ಚನಾಡಿ ವಾರ್ಡ್ಗೆ ಬಂದ್ಬಾರೆ. ಖಂಡಿತ ಎರಡು ಮಾತಿಲ್ಲ ಅದು ಎಲ್ಲಿಕ್ಕೆ, ಯಾಕೆ ಅಂದ್ರೆ ನಾವು ಅದನ್ನು ಮಾಡಿ ತೋರಿಸಿದೆ. ಓಕೆ, ಕವಿತಾ ಮೇಡಮ್ ಕಾರ್ಪೊರೇಟರ್ ಇಲ್ಲಿ ಪಚ್ಚನಾಡಿ ವಾರ್ಡ್ಗೆ, ಜನರ ಜೊತೆ ಅವರ ಸ್ಪಂದನೆ ಯಾವ ರೀತಿ ಇದೆ? ಜನರು ಕಾಲ್ ಮಾಡಿದಾಗಿರ್ಬೋದು, ಸಿ ಮೇಡಮ್ ಈ ರೀತಿ ಸಮಸ್ಯೆಗಳು ಇದೆ ಅಂತ ಹೇಳಿದಾಗ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡ್ತಾರ? ಎಲ್ಲೇ ರೀತಿಯಲ್ಲಿ ಜನಗಳಿಗೆ ಉತ್ತರ ಕೊರ್ಪೆರ ಪಂಡ ಬತ್ತದ ತೂಪೆ ಅನ್ನು ಮಲ್ತು ಕೊರ್ಪೆ ಇಂಚಿನ ಆಶ್ವಾಸನೆ ಇಳಿಪುರ ಕೊರ್ಪೆರ ಇಂಚ ಬರ್ತಾರೆ, ಸಮಸ್ಯೆ ಇಲ್ಲ ಬರ್ತಾರೆ. ಬಂದ್ರೆ ಅವರು ನಿಂತು ಅದು ಮಾಡಿಸಿ ಹೋಗ್ಬೇಕು. ಅಲ್ಲಿ ಎಂತ ಆಗದಂದ್ರೆ ಅವರು ಒಂದೊಂದು ಏರಿಯಾಕ್ಕೆ ಒಬ್ಬೊಬ್ಬರನ್ನು ಮುಖಂಡರನ್ನು ಅಲ್ಲಿ ಆಯ್ಕೆ ಮಾಡಿ ಇಟ್ಟಿದ್ದಾರೆ, ಅವರ ಹತ್ರ ಹೇಳಿ ಹೋಗ್ತಾರೆ. ಅದು ಎಲ್ಲಿಯಾದ್ರೆ ಅವ ಸಂಜೆ ಹೊತ್ತಿಗೆ ಅವರಿಗೆ ಹೇಳಿದ್ರೆ ಮೇಡಮ್ ಈಗ ಹೇಗೆ ಮಾಡಿದ್ದೇನೆ ಅಂತ ಹೇಳಿದೆ, ಆಗ ಆ ಕೆಲಸ ಆಗ್ತಂತ. ಇಲ್ಲದೆ ಅದು ಅರ್ಧದಲ್ಲಿ ಪುನಃ ಅಲ್ಲಿ ಪೆಂಡ್ ಆಗಿ ಬಿಡ್ತದೆ. ಈಗ ಸಮಸ್ಯೆ ಅಂದ್ರೆ ದಾರಿದೀಪ, ದಾರಿದೀಪ ಮಂಗಳೂರಿಂದ ಅವರು ಬಂದು ಪಚ್ಚನಾಡಿ ಏರಿಯಾದಲ್ಲಿ ಒಂದು ಕಡೆಯಿಂದ ಲೈಟ್ ಹಾಕಿಕೊಂಡು ಹೋಗುವಾಗ ಈಚೆಂದ ಅದು ಅಪ್ಪ ಹಾಕಿ ಬರ್ತದೆ. ಜನ ಉಂಟು ಅದಕ್ಕೆ ಲೈಟ್ ಹಾಕ್ಲಿಕ್ಕೆ. ಸಂಜೆ 7 ಗಂಟೆ ಆಗುವಾಗ ಪುನಃ ಫೋನ್ ಬರ್ತದೆ, ನಮ್ಮ ದಾರಿಯಲ್ಲಿ ಲೈಟ್ ಇಲ್ಲ ಎಂತ ವಿಷಯ ಅಂತ. ಒಂದು ಸಮಸ್ಯೆ ಅದು. ಮತ್ತೊಂದು ಕುಡಿಯುವ ನೀರಿದು, ಕುಡಿಯುವ ನೀರಿದು ಮೊನ್ನೆ ಮಾತಾಡೋಣ ಸರ್, ಏನೇನು ಸಮಸ್ಯೆಗಳಿದೆ ಅಂತೇಳಿ. ಅದಕ್ಕೂ ಮುಂಚೆ ಕಾರ್ಪೊರೇಟರ್ ಕವಿತಾ ಸನಿಲ್ ಅವರಿಗೆ ಬರುವಂತ ಏರಿಯಾಗಳು ಪ್ರದೇಶಗಳು ಯಾವುದು? 5 ಬೂತ್ ಉಂಟು ನಮಗೆ. ಮೇರಿಲಿಂದ ಪಚ್ಚನಾಡಿ ಕೆರಮ ಈಚೆ ಬೋಂದೇಲ್ ವೈದ್ಯನಾಥ ದ್ವಾರದಿಂದ ಹೋಗಿ ಅಚ್ಚುಗೋಡಿಗೆ ಬರ್ತದೆ. ಮತ್ತೆ ಡಂಪಿಂಗ್ ಏರಿಯಾ ಮಂಗಳಜ್ಯೋತಿ ಶಾಲೆಯ ಅರ್ಧ ಭಾಗ ಕುಲಶೇಖರಕ್ಕೆ ಬೀಳ್ತದೆ. ಅದು ಕೆಳಗೆ ಬಂದ್ರೆ ಸೀದಾ ಮಂದಾರಕ್ಕೆ ಬಂದು ಪಚ್ಚನಾಡಿ
ಬಂದಲೆ ದೈವಸ್ಥಾನ ಆಗಿ ಪುನಃ ಮೇಲೆ ಶಕ್ತಿನಗರ ಕ್ರಾಸ್ ಆಗಿ ತಿಳ್ಕೊಳ್ಳೋಣ. ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ, ಮಾತಾಡಿ, ಯಾರು ಮಾತಾಡ್ತಿದ್ದೀರಿ? ನಾವು ಅಲ್ಲ, ಅದು ನಿಮ್ಮ ಪ್ರೋಗ್ರಾಮ್ ನೋಡುವಾಗ. ಸ್ವಲ್ಪ ಜೋರು ಮಾತಾಡಿ. ಹಾ, ಸ್ವಲ್ಪ ಜೋರು ಮಾತಾಡಿ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ. ಅದೇ ರೀತಿ ಟಿವಿ ವಾಲ್ಯೂಮ್ ಜೋರ್ ಇದ್ರೆ ಮ್ಯೂಟ್ ಮಾಡಿ ಅದನ್ನ. ಇದು ನಿಮ್ಮ ಪ್ರೋಗ್ರಾಮ್ ನೋಡುವಾಗ. ಹಾ ಹೇಳಿ, ಮಾತಾಡಿ. ನಿಮ್ಮ ಪ್ರೋಗ್ರಾಮ್ ನೋಡುವಾಗ ದಾರಿ ದೀಪ ಅಂತ ಹೇಳಿದಿರಲ್ಲ, ದಾರಿ ದೀಪ ಇಲ್ಲಿ ಕೂಡ ಹಾಗೆ ಉಂಟು. ದಾರಿ ದೀಪ ನಮ್ಮ ಊರಲ್ಲಿ ಪೊಲಲಿ, ಈ ಪೊಲಲಿ ಸೈಡ್ ಅಲ್ಲಿ ಕೂಡ ಹಾಗೆ ಅದು ಸೇಮ್. ಎಲ್ಲಿಂದ ಮಾತಾಡ್ತಿದ್ದೀರಿ, ಯಾವ ಪ್ರದೇಶ? ನಾವು ಪೊಲಲಿ. ಹಾ, ಓಕೆ, ಅಲ್ಲಿಂದ ಮಾತಾಡ್ತಿದ್ದೀರಿ. ಯಾರು ಕಾರ್ಪೊರೇಟರ್ ನಿಮ್ದು? ಕಾರ್ಪೊರೇಟರ್ ಯಾರು? ಕಾರ್ಪೊರೇಟರ್ ಯಾರು? ಮುಖ್ಯವಾಗಿ ನಾವ್ ಇವತ್ತು ಪಂಚನಾಡಿಯಲ್ಲಿ ಇರುವಂತ ಸಮಯ ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ, ಅವಾರ್ಡ್ ಬಗ್ಗೆ. ಸೊ ನಿಮ್ಮ ಗ್ರಾಮಾಂತರ ಪ್ರದೇಶಕ್ಕೆ ಕೂಡ ಬರ್ತೀವಿ ಮುಂದಿನ ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು. ಎಸ್, 5 ಬೂತ್ಗಳು ಬರುತ್ತೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಕ್ಯಾಮರಾ ಕಂಡಿ ಕಂಡಿದ್ ಇಷ್ಟು ಅಂತ ಹೇಳಿ, ಅದಲ್ದೆ ನೀವು ಬೇರೆ ವಿಚಾರಗಳ ಬಗ್ಗೆ ಮಾತಾಡಿ. ತುಂಬಾ ಮೇಜರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಡಂಪಿಂಗ್ ಪ್ರದೇಶಗಳ ಬಗ್ಗೆ ಮಾತಾಡಿ. ಏನದು ಸಮಸ್ಯೆ ಡಂಪಿಂಗ್? ಇದು ಮಳೆಗಾಲ ಬಂದ್ರೆ ಡಂಪಿಂಗ್ ಇದೆಲ್ಲ ಕಸದ ನೀರು ಸಂತೋಷ್ ನಗರ ಪ್ರದೇಶಕ್ಕೆ ಬರ್ತದೆ. ಅದೇ ನೀರು ಪುನಃ ಬಸವಲಿಂಗಪ್ಪ ನಗರ ಉಂಟಲ್ಲ, ಅದರ ಒಳಗೆ ಇರುವುದು ಎಲ್ಲ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗದ. ಅವರು ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ಪುನಃ ಅದೇ ಏರಿಯಕ್ಕೆ ಬರಬೇಕು. ಅಲ್ಲಿದ್ದು ವ್ಯವಸ್ಥೆ ನೋಡಿ ಅಸ್ತವ್ಯಸ್ತ. ಎಷ್ಟು ಸಮಯದಿಂದ ಅದು ಈ ಸಮಸ್ಯೆ ಇದೆ? ಈ ಸಮಸ್ಯೆ ಬಸವಲಿಂಗಪ್ಪ ನಗರ ಸಾಧಾರಣ ನಾನು ಸಣ್ಣದಿರುವಾಗನೇ ಸಮಸ್ಯೆ ಅದು. ಅದು ಇನ್ನೂ ಸಾಲ ಆಗಿಲ್ಲ. 10-20 ವರ್ಷಗಳಿಂದ ಕಾಂಗ್ರೆಸ್ ಸೆಲೆಕ್ಟ್ ಆಗಿ ಬರ್ತಿದೆ. ಅವರಿಗೆ ಪ್ರತಿಯೊಬ್ಬರು ಕಾರ್ಪೊರೇಟರ್ಗೆ ಇದು ಅವ್ಯವಸ್ಥೆಗಳು ಗೊತ್ತಿದೆ, ಡಂಪಿಂಗ್ ಯಾರ್ಡ್ ಇರುವಂತದ್ದು ಗೊತ್ತಿದೆ, ಮನೆ ಬೀಳಿಕೆ ಆಗಿದೆ ಎಲ್ಲ ಮನೆ. ಓಕೆ, ಯಾಕೆ ಇದಕ್ಕೆ ಪರಿಹಾರ ಸಿಗ್ತಾ ಇಲ್ಲ? ಪರಿಹಾರ ಅದೇ ಮಾಡ್ತೇವೆ ಅಂತ ಹೇಳ್ತಾರೆ, ಮಾಡುದು ಕಾಣುದಿಲ್ಲ. ಎಲ್ಲ ಮನೆಯಲ್ಲಿ ನಾವು ಹೋಗಿ ಮಾತಾಡುವಾಗ ಸಮಸ್ಯೆ ಹೇಳ್ತಾರೆ, ಹೇಗೆ ಹೇಗೆ ಆಗಿದೆ. ಅವರಿಗೆ ಹೇಳುವಾಗ ನಿಮಗೆ ಕುಡಿಲಿಕ್ಕೆ ನೀರಲ್ಲ, ಕುಡಿಯುವ ನೀರನ್ನು ನಾವು ಮಾಡಿಕೊಡ್ತೇವೆ. ಮತ್ತೆ ದಾರಿ ದೀಪ ಅದೊಂದು ಲೈಟ್. ಬಹುಶಃ ಈ ಒಂದು ಕಾರ್ಯಕ್ರಮ ಕಾರ್ಪೊರೇಟ್ ಮೇಡಮ್ ನೋಡ್ತಾ ಇದ್ರೆ, ಒಂದ್ ವೇಳೆ ನೋಡಿಲ್ಲ ಅಂತ ಹೇಳಿದ್ರೆ ನಾಳೆ ಮತ್ತೆ ಮರುಪ್ರಸಾರ ಆಗುತ್ತೆ ಈ ಕಾರ್ಯಕ್ರಮ, ಖಂಡಿತವಾಗಿ ನೋಡ್ಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಇರೋಂತ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀವಿ. ಎಸ್, ಕವಿತಾ ಸನಿಲ್ ಅವರು ನಮ್ಮ ಜೊತೆ ಕಾಲರ್ ಇದ್ದಾರೆ, ಮಾತಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಇವತ್ತು ಪಚ್ಚನಾಡಿ ವಾರ್ಡ್ ಬಗ್ಗೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಏನಂತ ಹೇಳಿದ್ರೆ, ನಿಮ್ಮ ವಾರ್ಡ್ ಅಲ್ಲಿ ಡಂಪಿಂಗ್ ಯಾರ್ಡ್ ಒಂದಿದೆ, ಅದು 10-20 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಇದು ಏನು ಕಾರ್ಪೊರೇಟರ್ಗಳು ಸೆಲೆಕ್ಟ್ ಆದ್ರೆ ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ ಅದು ಅದನ್ನ ಪರಿಹರಿಸೋದಿಕ್ಕೆ ಅನ್ನುವಂತ ಮಾತುಗಳು ಕೇಳಿ ಬರ್ತದೆ. ಏನ್ ಹೇಳ್ತೀರಿ ಮೇಡಮ್? ಅದೇನು ಅಂತ ಹೇಳಿದ್ರೆ, ನಾನು ಮಹಾನಗರ ಪಾಲಿಕೆ ಸದಸ್ಯ ಆಗುವ ಮೊದ್ಲೇ ಬಹಳಷ್ಟು ವರ್ಷಗಳಿಂದ ಅದಿತ್ತು. ನಾನ್ ಬಂದ ನಂತರ ಅದನ್ನೇನು ಮಾಡುವಾಗಿಲ್ಲ. ನಾನ್ ಸಹ ಬಂದ ಫಸ್ಟ್ ಗೆ ನಾನು ಕೂಡ ಅದನ್ನು ಸ್ಟ್ರೈಕ್ ಮಾಡಿದ್ದೆಲ್ಲ. ನಾನ್ ಸಹ ಒಂದಲ್ಲಿ 2 ದಿನ ಕಂಟಿನ್ಯೂಸ್ ಸ್ಟ್ರೈಕ್ ಮಾಡಿದೆ. ಮತ್ತೆ ನೋಡುವಾಗ ನಂಗೆ ತಿಳಿದು ಬಂತದ್ದು ಅದು ಡಂಪಿಂಗ್ ಯಾರ್ಡಿಗೆ ಅಂತಲೇ ಇಟ್ಟಂತ ಸ್ಥಳ ಅಂತೇಳಿ. ಸೊ ಹಾಗಾಗಿ ಅದಕ್ಕೆ ಏನು ನನಗೆ ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅಂದ್ರೆ ಅದಕ್ಕಂತಲೇ ನಾವು ಇಟ್ಟಂತ ಜಾಗ ಸಾಧಿಸಿದಂತಲೇ ಜಾಗ ಅಂತೇಳಿ. ಅಂದ್ರೆ ಅದ್ರ ಪಕ್ಕದಲ್ಲಿ ಸ್ವಲ್ಪ ಕೆಲವೆಲ್ಲ ಎನ್ಕ್ರೋಚ್ಮೆಂಟ್ ಮಾಡಿಕೊಂಡೆಲ್ಲ ಪಕ್ಕದಲ್ಲಿ ಇರುವವರೆಲ್ಲ ಅದ್ರ ಜಾಗವನ್ನೇ ಉಪಯೋಗಿಸಿಕೊಂಡು ಮನೆ ಕಟ್ಟಿದ್ದಾರೆ ಅಂತ ಹೇಳಿ ತಿಳಿದು ಬಂತು. ಓಕೆ ಮೇಡಮ್, ಈಗ ಪರಿಹಾರ ಏನು ಇದಕ್ಕೆ? ಪರಿಹಾರ ಏನು ಅಂತ ಹೇಳುದು, ಯಾಕಂತ ಹೇಳಿದ್ರೆ ಅದನ್ನೇ ಡಂಪಿಂಗ್ ಯಾರ್ಡ್ ಅನ್ನೇ ಒಂದು ಜಾಗವನ್ನು ಈಗ ನೋಡಿ, ಈಗ ಒಂದು ಮೈದಾನ ಅಂತ ಹೇಳಿದ್ರೆ ಅಲ್ಲಿ ಆಟ ಆಡ್ಲೇಬೇಕು. ಈಗ ಡಂಪಿಂಗ್ ಯಾರ್ಡ್ ಅಂತ ಹೇಳಿದ ಕೂಡಲೇ ಅದನ್ನು ಅಲ್ಲಿ ಕಸ ಡಂಪ್ ಮಾಡ್ಲಿಕ್ಕೆ ಅಂತಲೇ ಇರುತ್ತಿದ್ದ ಜಾಗವನ್ನ ಸೊ ಅದನ್ನು ಅದಕ್ಕಂತ ಯೂಸ್ ಮಾಡುವಾಗ ಎಂತ ಮಾಡ್ಲಿಕ್ಕೆ ಆಗ್ತದೆ? ನಾನು ಸಹ ಏನು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಓಕೆ, ಈಗ ಅಲ್ಲಿ ಕಸ ಎಸೆಯೋರ ಬಗ್ಗೆ ಒಂದು ಕ್ರಮ ತಗೊಳ್ಬಹುದು ಅಥವಾ ಅದನ್ನ ಸ್ವಚ್ಛಗೊಳಿಸುವಂತ ಕೆಲಸ ಏನಾದ್ರು ಕಾರ್ಪೊರೇಟರ್ ಆಗಿ ನೀವು ಏನ್ ಇನಿಶಿಯೇಟಿವ್ ತಗೊಂಡಿದ್ದೀರಿ ಅಂತ? ಅಲ್ಲ, ಸ್ವಚ್ಛಗೊಳಿಸುವ ಕಾರ್ಯಕ್ರಮ ಅಂತ ಹೇಳಿ ನನಗೆ ಅರ್ಥ ಆಗಲಿಲ್ಲ. ಡಂಪಿಂಗ್ ಯಾರ್ಡ್ನ ಅದ್ರ ಒಳಗಡೆ ಫುಲ್ ಕಸ ಅಲ್ಲಿ ಅದ್ರ ಒಳಗಡೆನೇ ಇದೆ, ಅದ್ರ ಹೊರಗಡೆ ಏನು ಸ್ವಚ್ಛಗೊಳಿಸುವಂತ ಕಾರ್ಯಕ್ರಮ ಅಂತ ಹೇಳಿ ಏನು ಬರುದಿಲ್ಲ. ಡಂಪಿಂಗ್ ಯಾರ್ಡ್ ಅಂತ ಹೇಳಿದ್ರೆ ಇದ್ದ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇರುವಂತ 60 ವಾರ್ಡ್ಗಳ ಕಸವನ್ನು ಕೂಡ ತಂದು ಅಲ್ಲಿಯೇ ಹಾಕುದು.
ಓಕೆ, ಅವರಿಗೇನು ಕ್ರಮ ತಗೊಳ್ಳುವಂತ ವ್ಯವಸ್ಥೆಗಳೇನಿಲ್ವಾ ಆ ತರ ಎಲ್ಲಿ ಹಾಕಬಾರದು ಅನ್ನುವಂತ ಒಂದು ಬೋರ್ಡ್ ಹಾಕುವಂತದ್ದಾಗ್ಲಿ ಬೇರೆ ಏನು ವ್ಯವಸ್ಥೆಗಳಿಲ್ವಾ? ಹೇಗೆ ಅಲ್ಲಿ ಕಸ ಹಾಕಬಾರ್ದು ಅಂತ ಬೋರ್ಡ್ ಹಾಕುವಂತದ್ದು ಅಥವಾ ಅವರಿಗೆ ದಂಡ ವಿಧಿಸುವಂತದ್ದು ಈ ತರದ ಕ್ರಮಗಳೆಲ್ಲ ಏನಿಲ್ವಾ? ಅಲ್ಲ, ಅದು ಡಂಪಿಂಗ್ ಯಾರ್ಡ್ ಕಸವನ್ನು ಈಗ ನೋಡಿ, ಈಗ ಡ್ರೈನೇಜ್ ಇದೆ ಹೇಗೆ ಮುಳ್ಳಕಡಲಿ ಉಂಟು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, ಅದೇ ರೀತಿ ಪಚ್ಚನಾಡಿ ಅನ್ನೋದು ಡಂಪಿಂಗ್ ಯಾರ್ಡ್ ಗೆ ಕಾದಿರಿಸಿದಂತಲೇ ಜಾಗ. ಸೊ ಅದಕ್ಕೆ ನಾವು ಬೋರ್ಡ್ ಹಾಕಿದ್ರೆ ಏನು ಪ್ರಯೋಜನ? ಒಂದು ಚಿಕ್ಕ ಒಂದು ಎಲ್ಲಿಯಾದ್ರೂ ಒಂದು ರಸ್ತೆಯಲ್ಲಿ ಕಸ ಬಿಸಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ನಾವು ಬೋರ್ಡ್ ಹಾಕ್ಬೋದು. ಇದು ಎಂಟೈರ್ 8 ಎಕರೆ ಜಾಗವನ್ನ ಡಂಪಿಂಗ್ ಯಾರ್ಡ್ ಅಂತಲೇ ಸರ್ಕಾರ ವೇಸ್ಟ್ ಮ್ಯಾನೇಜ್ಮೆಂಟ್ ಹೇಗೆ ಆಗಿದೆ ಅದರಿಂದ ಅಲ್ಲಿ ಸುತ್ತಮುತ್ತಲ ಮನೆಯವರಿಗೆ ಎಲ್ಲ ತೊಂದರೆ ಆಗುತ್ತೆ ಅಲ್ಲಿರೋರಿಗೆ. ಅಲ್ಲ, ಸುತ್ತಮುತ್ತಲ ಮನೆಯವರಿಗೆ ತೊಂದರೆ ಆಗಿದೆ ಅಂತ ಹೇಳಿದ್ರೆ ನಾನು ಹೇಳಿದೆ ಅಲ್ಲ, ಅದರಲ್ಲಿ ಸುಮಾರು ಅಲ್ಲಿ ನನ್ನ ವಾರ್ಡ್ನ ಪಕ್ಕದಲ್ಲಿ ಭಾಸ್ಕರ್ ಮೊಯ್ಲಿಯವರ ವಾರ್ಡ್ ಇದೆ, ಅವರ ವಾರ್ಡ್ ಮತ್ತೆ ನಮ್ದು ಈಗ ಬಸವಲಿಂಗಪ್ಪ ನಗರ ವಾರ್ಡ್, ಅದೆಲ್ಲ ಡಂಪಿಂಗ್ ಯಾರ್ಡ್ಗೆ ಇದ್ದಂತ ಜಾಗ, ಅದರಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿಕೊಂಡು ಅವ್ರು ಕೂತಿರೋದು ಹಾಗೆ. ಓಕೆ ಮೇಡಮ್, ಮತ್ತೊಂದು ಹಕ್ಕು ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಇದೆ, ನಮ್ಮಲ್ಲಿ ಇಬ್ರು ಗೆಸ್ಟ್ ಇದ್ದಾರೆ ಅವ್ರು ಕೇಳ್ತಾರೆ, ದಯವಿಟ್ಟು ಕೇಳಿ. ಅದೇ ಹಕ್ಕು ಪತ್ರ ಸಾಧಾರಣ 200 ಮನೆ ಒಂದೇ ಆಶ್ರಯ ಕೊಲೋನಿ ಅಂತ ಅಲ್ಲಿ ಒಂದು ಕೊಲೋನಿ ನೀವು ಈಗ ರೆಕಾರ್ಡ್ ಮಾಡಿದ್ರಲ್ಲ ಅದರಲ್ಲಿ ಉಂಟು. ಅಲ್ಲಿ ಮೇಯ್ನ್ ಹಕ್ಕು ಪತ್ರ ಮತ್ತೆ ದಾರಿದು ಡ್ರೈನೇಜ್ ಆಗಿ ಆ ನೀರುಂಟಲ್ಲ ಎಲ್ಲ ಮನೆದು ಇದು. ಎಸ್ ಮೇಡಮ್, ಆಶ್ರಯ ಕಾಲೋನಿ ಹೇಗಿದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಡ್ರೈನೇಜ್ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಮಾರ್ಗದ ಮಧ್ಯೆ ಅವರು ಸಣ್ಣ ಗುಂಡಿಗಳನ್ನ ತೆಗೆದು ಕೈಯಿಂದ ಅಗ್ದು ತೆಗ್ದಿರೋಂತ ಸಣ್ಣ ಇದ್ರಿಂದ ಕೊಳಚಿಗಳು ಹೋಗ್ತಾ ಇದೆ. ಅವರು ಹೇಳಿದವರಿಗೆ ಅವರಿಗೆ ಗೊತ್ತಿರಬಹುದು, ಸಾಧಾರಣ ಮಂಗಳೂರು ಮಹಾನಗರ ಪಾಲಿಕೆಯಿಂದ ನಾನ್ ಅಥವಾ ಈ ಹಿಂದೆ ಅಲ್ಲಿಯ ಅದೆಷ್ಟು MPಗಳು ಬಂದ್ರು, ಎಷ್ಟು MLAಗಳು ಬಂದ್ರು, ಮಹಾನಗರ ಪಾಲಿಕೆ ಸದಸ್ಯರುಗಳು ಬಂದ್ರು, ಆದ್ರೆ ಯಾರು ಕೂಡ ಹಕ್ಕುಪತ್ರದ ಬಗ್ಗೆ ಯಾರು ಅದ್ರ ಬಗ್ಗೆ ಗಮನ ಕೊಟ್ಟಿರ್ಲಿಲ್ಲ. ನಾನು ಇತ್ತೀಚೆಗೆ ಅವರದೆಲ್ಲ ಡೀಟೇಲ್ಸ್ ಅನ್ನು ಡಾಕ್ಯುಮೆಂಟ್ಸ್ ಅನ್ನು ತಗೊಂಡು ಈಗಾಗ್ಲೇ ಅದು ಬ್ಯಾಂಗ್ಳೂರಿಗೆ ಕಳಿಸಿದೆ. ಅದು ಇನ್ನು ಸ್ವಲ್ಪ ದಿನಗಳಲ್ಲಿ ಹಕ್ಕುಪತ್ರದ್ದಾಗ್ತದೆ. ಒಂದನೇದು, ಇನ್ನೊಂದೇನು ಅಂತ ಹೇಳಿದ್ರೆ ಅಲ್ಲಿ ಡ್ರೈನೇಜ್ ವ್ಯವಸ್ಥೆನೇ ಇಲ್ಲ. ಸೊ ಡ್ರೈನೇಜ್ ವ್ಯವಸ್ಥೆ ಇಲ್ಲದಾಗ ಸುಮಾರು 70 ಲಕ್ಷದಷ್ಟು ನಾನು ಸ್ಯಾಂಕ್ಷನ್ ಮಾಡಿ ಅಲ್ಲಿ ಡ್ರೈನೇಜ್ ಕೆಲಸ ಮಾಡ್ಲಿಕ್ಕೆ ಅಂತ ಹೋದಾಗ ಯಾವ ಮನೆಯವರು ಸಹ ಬಿಡ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮದು ಕಂಪೌಂಡ್ ಅಲ್ಲಿ ಹೋಗ್ತದೆ, ನಮ್ಮ ತುಳಸಿ ಕಟ್ಟೆ ಹೋಗ್ತದೆ, ನಮ್ದು ಪಿತ್ತು ಹೋಗುತ್ತೆ, ನಮ್ಮ ಗಿಡಗಳು ಹೋಗ್ತದೆ ಅಂತ ಹೇಳಿ ಬಂದ ಮಿಷಿನ್ ಅನ್ನು ಅವರು ವಾಪಸ್ ಕಳಿಸಿದ್ದಾರೆ. ನಮ್ಗೆ ಸಹ ಅವ್ರು ಏನು ಅಂತ ಹೇಳಿದ್ರು, ನಾವು ಡೆವಲಪ್ಮೆಂಟ್ ಮಾಡುವಾಗ ಈಗ ಯಾಕಂತ ಹೇಳಿದ್ರೆ ನಾನು 1 ವರ್ಷ ಅದನ್ನು ಬಿಟ್ಟೆ, ಅದನ್ನ ಆ ವಿಷಯವನ್ನೇ ಬಿಟ್ಟಿದ್ದೇನೆ ನಾನು. ಸೊ ಈಗ ಹೇಳ್ತಾ ಇದ್ದಾರೆ ಅವರು, ನಾವಿಲ್ಲ ಇನ್ನು ಮುಂದೆ ನೀವು ಮಾಡಿ ಅದಕ್ಕೇನು ನಾವೇನು ಅಡ್ಡ ಬರುದಿಲ್ಲ, ಇನ್ನು ನೀವು ಮಾಡಿದ್ದೆ. ಈಗ ನಾನು ಪುನಃ ವಾಪಸ್ ಅಮೌಂಟ್ ಸ್ಯಾಂಕ್ಷನ್ ಮಾಡಿದ್ದೇನೆ ಈಗ. ಮತ್ತೆ ಅವರದು ನೋಡಿ, ಯಾರೇ ಆಗ್ಲಿ, ನಾನೊಂದಲ್ಲ, ಎಲ್ಲಿ ಕೂಡ ಡ್ರೈನೇಜ್ ಕೆಲಸ ಅಥವಾ ಯಾವುದೇ ಒಂದು ಕೆಲಸವನ್ನು ಅಭಿವೃದ್ಧಿ ಮಾಡುವಾಗ ನಮ್ಗೆ ಜನರು ಸಪೋರ್ಟ್ ಕೊಡದೇ ಇದ್ರೆ ಯಾರು ಮಾಡುದಿಲ್ಲ. ಈ ಹಿಂದೆ ಕೂಡ ಹಿಂದಿನವರಿಗೆ ಸಹ ಇದೇ ರೀತಿ ಅವರು ಸಪೋರ್ಟ್ ಕೊಡದೇ ಇರುವ ಕಾರಣ ಯಾರು ಸಹ ಮುಟ್ಲಿಲ್ಲ. ಎಲ್ಲ ಬಿಟ್ಟು ಅವರದು ಟಾಯ್ಲೆಟ್ ಪಿತ್ ಇದೆ ನೋಡಿ, ಅವರ ಅಲ್ಲೇ ಟಾಯ್ಲೆಟ್ ಇದು ಪಿತ್ತು ರಸ್ತೆಯಲ್ಲಿ ಮಾಡ್ಕೊಂಡಿದ್ದಾರೆ. ವಿಶೇಷ ಏನು ಅಂತ ಹೇಳಿದ್ರೆ, ಅಲ್ಲೇ ಕುಡಿಯುವ ನೀರು ಲೈನ್ ಸಹ ಅಲ್ಲೇ ಪಾಸ್ ಆಗ್ತದೆ. ಒಂದು ವೇಳೆ ಜನರಿಗೆ ಅಷ್ಟು ಸಹ ತಲೆಯಲ್ಲಿಲ್ಲ ಏನು ಅಂತ ಹೇಳಿದ್ರೆ, ಸಪೋಸ್ ಒಂದು ವೇಳೆ ಪೈಪ್ ಕಟ್ ಆದ್ರೆ ಕೂಡ ಅದು ಜನರಿಗೆ ನಾಳೆ ಅದರಿಂದ ಎಷ್ಟು ತೊಂದರೆ ಆಗ್ತದೆ ಅಂತ ಹೇಳಿ ಅವರಿಗೆ ನಾನು ಅದರ ಬಗ್ಗೆ ಎಷ್ಟೋ ಅವರ ನನಗೆ ಕಾರ್ಯಕ್ರಮಕ್ಕೆ ನನ್ನನ್ನ ಕರೆದಿದ್ರು, ನಾನು ಓಪನ್ ಸ್ಟೇಜ್ ಅಲ್ಲಿ ಇದ್ರ ಬಗ್ಗೆ ನಾನು ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದೇನೆ. ಓಕೆ ಮೇಡಮ್, ನಾವು ವಾರ್ಡ್ ವಿಸಿಟ್ ಮಾಡಿದ್ವಿ, ಒಂದಷ್ಟು ಕೆಲಸಗಳು ಕೂಡ ಆಗಿದೆ, ರೋಡ್ ಕೆಲಸಗಳೆಲ್ಲ ಕೈಗೆತ್ತಿಕೊಂಡಿದ್ದೀರಿ, ನಿಮಗೆ ಅಭಿನಂದನೆಗಳನ್ನ ತಿಳಿಸಬೇಕು. ಅದೇ ರೀತಿ ಒಳ್ಳೆ ಕೆಲಸಗಳನ್ನ ಮಾಡಿ. ಅಷ್ಟೇ ಅಲ್ಲ, ಇನ್ನಷ್ಟು ಸಮಸ್ಯೆಗಳಿದೆ ನಿಮ್ಮ ವಾರ್ಡ್ ಅಲ್ಲಿ, ಖಂಡಿತ ನಾಳೆ ಈ ಕಾರ್ಯಕ್ರಮ ಮರುಪ್ರಸಾರ ಆಗುತ್ತೆ, ಖಂಡಿತವಾಗಿ ನೀವು ನೋಡಬಹುದು. ಧನ್ಯವಾದ ಮೇಡಮ್. ಎಸ್, ಕಾರ್ಪೊರೇಟರ್ ಅಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ನಾನು. ಎಸ್, ಒಳ್ಳೆ ಕೆಲಸಗಳು ಮಾಡ್ತಿರಲಿಲ್ಲ ಅಂತ ಹೇಳಲ್ಲ, ಆದ್ರೆ ಇನ್ನಷ್ಟು ಕೆಲಸಗಳು ಆಗ್ಬೇಕಾಗಿದೆ. ಖಂಡಿತವಾಗಿ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದೆ ಅದರ ಬಗ್ಗೆ ಗಮನ ಹರಿಸಿ ಇನ್ನಷ್ಟು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಅನ್ನೋಂಥದ್ದನ್ನ ಆ ಒಂದು ಆಶಯನ ನಾವು ಈ ಒಂದು ಕಾರ್ಯಕ್ರಮದ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ವಿ. ಎಸ್, ಡಂಪಿಂಗ್ ಯಾರ್ಡ್ ಬಗ್ಗೆ ಮಾತಾಡ್ತಿದ್ವಿ ಮೇಡಮ್, ಹೇಳಿದ್ರು ಅದು ಇಲ್ಲಿವರೆಗೆ ಇದ್ದಂತ ಸಮಸ್ಯೆ ಅದರದ್ದೇ ಅನ್ನುವಂಥದ್ದು ಪಕ್ಕದ ಜಾಗ ಅರಣ್ಯ ಇಲಾಖೆ, ಏನ್ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಜಾಗ ಅಂತ ಅವತ್ತು ಭರತ್ ಲಾಲ್ ಮೀನ ಬಂದ ಟೈಮ್ ಅಲ್ಲಿ ಹೇಳಿದ್ದು. ಅದು ಮತ್ತೆ ಅರ್ಧ ಜಾಗ ಈ ಕೆತ್ತಿಕಲ್ಲು ಜರ್ದು ಹೋಯ್ತಲ್ಲ, ಆ ಟೈಮ್ ಅಲ್ಲಿ ಭರತ್ ಲಾಲ್ ಮೀನ DC ಆಗಿರುವಾಗ ಬಂದವರಿಗೆ ಅರ್ಧ ಕೊಟ್ರು. ಅದ್ರ ಪಕ್ಕದೇ ಸಂತೋಷ್ ನಗರ 1ನೇ ಬ್ಲಾಕ್, ಅದು ಮೊದ್ಲು ಇದ್ದದೇ ಜಾಗ, ಅದು ಫಸ್ಟ್ ಗೆ ಬಂದು ಕೂತ್ಕೊಂಡು ಈಗ ಸಾಧಾರಣ ಅದರಲ್ಲಿ 300 ಮನೆ ಉಂಟು. ಆ 300 ಮನೆಗೆ ಹಕ್ಕುಪತ್ರ ಸಿಕ್ಕಿದೆ. ಈಗ ಅದಕ್ಕೆಲ್ಲ ವ್ಯವಸ್ಥೆ ಆಗಿದೆ. ಈ ನೀರು ಮಳೆಗಾಲದ ಬಂದ ನೀರುಂಟಲ್ಲ, ಎಲ್ಲ ಅಡಿಯಿಂದ ದರೆ ಅಡಿಯಿಂದ ಬಂದು ಎಲ್ಲ ಮಕ್ಕಳ ಕಾಲೆಲ್ಲ ಕೊಲ್ತು, ಅದೆಲ್ಲ ಪ್ರಾಬ್ಲಮ್. ಮತ್ತೊಂದು ಇನ್ನೊಂದು ಅಂತ ಈಗ ನಮಗೆ ಬಂದ ಮಾಹಿತಿ ಅಂತ,
ಕಸದು ಅದು ಅದರ ಜಾಗ. ಈಗ ಕೋಳಿ ಅಂಗಡಿದು ವೇಸ್ಟ್ ಎಲ್ಲ ಉಂಟಲ್ಲ, ಅದನ್ನು ತಂದು ಈಗ ನಮ್ಮ ಅಲ್ಲಿಗೆ ಪುನಃ ಡಂಪ್ ಮಾಡ್ಲಿಕ್ಕೆ ಅಂತ ಒಂದು ಎಸ್ಟಿಮೇಟ್ ರೆಡಿ ಆಗ್ತಾ ಉಂಟು. ಅದಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಊರಿನ ಜನರನ್ನು ಒಟ್ಟು ಸೇರಿಸಿ ಅದರ ಬಗ್ಗೆ ನಾವು ದೊಡ್ಡ ಮಟ್ಟ ಒಂದು ಪ್ರತಿಭಟನೆ ಮಾಡುವಂತ ಸಂಕಲ್ಪ ಮಾಡ್ತಿದ್ದೇವೆ. ಅದು ಮುಂದಕ್ಕೆ ಇವರು ಅದನ್ನು ತರುವುದಂತ ಇದ್ರೆ ಅದರಲ್ಲಿ ದೊಡ್ಡ ಮಟ್ಟ ಲಾಭ ಉಂಟು. ಓಕೆ, ಈಗ ಖಂಡಿತವಾಗಿ ಕೂಡ ಅದಕ್ಕೆ ಕಾರ್ಪೊರೇಟ್ ಕೂಡ ಖಂಡಿತ ಅವಕಾಶ ಮಾಡಿ ಕೊಡ್ಲಿಕ್ಕಿಲ್ಲ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಖಂಡಿತವಾಗಿ ಕೂಡ ನಮಗೆ ಬೇಕಾದಂತ ನಾವು ಅಭಿವೃದ್ಧಿಗೆ ಅಡ್ಡ ಕಾಲ ಹಾಕುವವರಲ್ಲ, ಅಭಿವೃದ್ಧಿ ಆಗ್ಬೇಕು. ನಮ್ಮ ಭಾರತ ಸರ್ಕಾರದ ನಮ್ಮ ನರೇಂದ್ರ ಮೋದಿ ಆಡಳಿತ ಹೇಳುವುದೇ ಅದೇ, ಅಭಿವೃದ್ಧಿಗೆ ನಮ್ಮದು ಅಡ್ಡ ಕೈ ಹಾಕುವ. ಖಂಡಿತ ಮಾತಾಡೋಣ ಒಂದು ಬ್ರೇಕ್ ನಂತರ. ವೀಕ್ಷಕರೇ, ಸ್ಪಂದನ ದುರ್ಬೀನು ಕಾರ್ಯಕ್ರಮ ಒಂದು ಸಣ್ಣ ಬ್ರೇಕ್ ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಈಗ ಒಂದು ಸಣ್ಣ ಬ್ರೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಬ್ರೇಕ್ ನಂತರ ಮತ್ತೆ ಸ್ಪಂದನ ದುರ್ಬೀನು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಬಿಜೆಪಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವಂತಹ ನವೀನ್ ಶೆಟ್ಟಿ ಅವರಿದ್ದಾರೆ. ಮುಖ್ಯವಾಗಿ ನಮಗೆ ಗಮನಕ್ಕೆ ಬಾರದೇ ಇರುವಂಥ ಸಮಸ್ಯೆಗಳು ಏನೇನು ಬೇಕಾಗಿದೆ ಒಂದು ಪಚ್ಚನಾಡಿ ವಾರ್ಡ್ಗೆ ಅದರ ಬಗ್ಗೆ ಅವರು ಮಾಹಿತಿ ಕೊಡ್ತಾ ಇದ್ರು. ಮನೆ ಇನ್ನಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕಿದೆ. ಮುಖ್ಯವಾಗಿ ಕಾರ್ಪೊರೇಟ್ ಕವಿತಾ ಸನ್ನ ಅವರು ಆರಿಗೆ ಬೋರ್ಡ್ ಇತ್ನಾಗಲಿ ಮಾತ್ರ ಬೇಲೆ ಮಲ್ತು ಕೊರ್ಪೇರು ಅವ್ರ ಇತ್ನಾಗಲಿ ಮಲ್ಪು ಚೇರು ಪನ್ಪನ ಒಂಜಿ ಆರೋಪ ಕೇಂದ್ರ ವರ್ತನೆಗ ಮುಖ್ಯ ಬೊಕ್ಕುಂಜದ ಪಂಡೈತೆ ಆಶ್ರಯ ಕಾಲೋನಿ ಎಕ್ಲೆ ನೆಟ್ ವಿಶುವಲ್ ಡು ತುಯ್ಲೆಕ್ಕ ಚರಂಡಿದ ಸಮಸ್ಯೆ ಆರ್ ಚರಂಡಿ ಮಲ್ಪರ ಪಿದಡ್ದೇರ್ ಅಪಗ ಜನಕ್ಲೆ ಅಡ್ಡಗಾಲ್ ಪಾಡ್ದೇರ್ ಪಂಡದ ಅತ್ತೆ ಅವಿಟ್ಟು ಆರ್ ದಾಕ್ಷನ್ ತುಯ್ಯರ ಅಜ್ಜಿ ಆರ್ ಅಭಿವೃದ್ಧಿ ಮನ್ಪುನ ವ್ಯಕ್ತಿ ಅಂಡ ಆರ್ ಅವಿನ್ ತುಯ್ಯರ ಅಕ್ಲನ ಜಾಲ್ ಓಡೆ ಮುಟ್ಟ ಬುರ್ತೇರ್ ಟಾಂಕಿ ಅಂಡ್ ಟಾಂಕಿ ಆರ್ ರೋಡ್ ಮಂತ್ ಕೊರ್ಪಿನ ಆರ್ನ ಕರ್ತವ್ಯ ಡ್ರೈನೇಜ್ ಆಯ್ಬೇಕನೆ ಆರ್ ರೋಡ್ ಮಂತ್ ಬಕ ಫಸ್ಟ್ ರೋಡ್ ಮಂತ್ ಡ್ರೈನೇಜ್ ಮಂತ್ ಇತ್ತಿನ ನೀರು ಪೂರ ವರ್ಗದ ಕಲ ಇಲ್ಲುಂಡು ಅವಳು ಅಕಲ್ ಮೂರನೇ ಕಂಪ್ಲೇಂಟ್ ಎಲ್ಲ ಮಂತಿತ್ತೇರು ಎರಡನೇ ಕಂಪ್ಲೇಂಟ್ ಮಂತಿತ್ತೇರು ಹೆಂಗಲ್ಲ ಬಿತ್ತಲು ಪೂರ ಮಿತ್ತದ ನೀರು ಪೂರ ಅಂದ್ರೆ ಯಾನೆ ರಡ್ಡಿ ಜನಲ್ಲೇ ತಗೊಂಡು ಅವಳು ನೀರು ಪೋಪಿಲಾಕ ಒಂದು ವ್ಯವಸ್ಥೆ ಮಂತದ್ದು ಆರ್ ಸ್ಪಾಟ್ ಬೈಜರು ಬಕ ಏನ್ ರಿಪೇರಿ ಮಂತ್ ಹಾಕ್ಲಿಕ್ಕೆ ಸಮಾಧಾನ ಮಂತದ್ದು ಅಂಡ ಆರ್ನ ಅಭಿವೃದ್ಧಿಗೆ ಹೆಂಗಲ್ಲ ಸ್ಪಂದನೆ ಉಂಡು ಅಂಚೆ ಹೆಂಗಲು ತಪ್ಪು ಲಾಪನ ಅವಳು ಹೆಂಗಲು ತಿದ್ದುಲಾಕ ಹೆಂಗಲ್ಲ ಹೆಂಗಲ ಜವಾಬ್ದಾರಿ ಉಂಡು ದಬನ್ ಹೆಂಗ್ಲೇಗ ಪಕ್ಷ ಆ ರೀತಿ ಹೆಂಗ್ಲೇಗ ತೋಜದ್ ಕೊಡ್ತನು ವಿರೋಧ ಪಕ್ಷ ಹೆಂಚಿನ ಬಂದ ನೀವು ಈ ರೀತಿ ಇಡು ಬೆಲ್ಲ ಮಂತದ್ದು ಪಂಡ ಆಡಳಿತ ಪಕ್ಷದ ಅಂತ ಜಾಗ್ರತೆ ಆಪೆ ಅಂತ ಅಂಚೆ ಹೆಂಗ್ಲೇಗ ಅಕ್ಕಲು ಮನ್ಪುನ ಹೆಂಗಲ್ಲ ಅಡ್ಡ ಕಾರ್ ದೀಪಿನ ಒಂದೇ ಒಂದು ಜಾಯಮಾನ ಹೆಂಗಲತ್ತು ಅಕ್ಕಲು ಅಭಿವೃದ್ಧಿ ಮಂತಂದು ಪೋಪೆ ನಾನು ಜನಕ್ಲೇಗ್ಲ ಖುಷಿ ಏರ್ ಬೇಲ ಮಂತ್ ಏರ್ ಬೇಲ ಮಂತ್ ಅಂದ ಐಟೆ ಗೊತ್ತಾಪ್ನ ಜನಕ್ಲೇಗ್ ಅಂಚೆನೆ ಆಶ್ರಯ ಕೊಲ ನೀಡು ಅಕ್ಕ ಪತ್ರ ಅಲ್ಲ ಹಕ್ಕುಪತ್ರ ಬಂದ ವಿಷಯ ಗೊತ್ತೇ ವರ ಹೆಂಗಲನೆ ಬಿಜೆಪಿ ಆಡಳಿತ ಪೂರ ವರ ಸಟ್ ಮಂತ್ ಇತ್ತ ಸಟ್ ಮಂತ್ ಆದ ಹೆಂಗಲ ಗೌರ್ಮೆಂಟ್ ಆಡಳಿತ ಆಣತಿ ಹೆಂಗಲನ ಹಕ್ಕುಪತ್ರ ಹೆಂಗಲ್ಲ ಪೂರ ಐಕ್ಯ ಒಡಿತಿನ ವ್ಯವಸ್ಥೆ ಪೂರ ಮಂತ್ ಇತ್ತ ಹೆಂಗಲನೆ ಅಧ್ಯಕ್ಷರು ದುಂಬುದ ಮೋಹನ್ ಪಚ್ಚನಾಡಿ ಬಂದ ಅಡ್ಡ ಬೆಂತೀರ್ ಯಾರನ್ನ ಆಡಳಿತ ಅಂಡ್ ಗೌರ್ಮೆಂಟ್ ಹೆಂಗಲನ್ನತಿ ಅಂಚ ಫೈಲ್ ಪೋತಿನ ಪೆಂಡಿಂಗ್ ಅದು ಹೆಂಗಲ್ಲ ಉಂಡು ಇತ್ತೆ ಮಕ್ಕಳು ಬತ್ತಿ ಬಕ್ಕ ಶಾಸಕಿಯರ್ಲ ಕಾಂಗ್ರೆಸ್ ಸರ್ ಕಾರ್ಪೊರೇಟರ್ಲ ಕಾಂಗ್ರೆಸ್ ಸರ್ ಇತ್ತ ಅಕಲ ಅಂಜಿ ಟರ್ಮ್ ಡಾಂಡ ಜನಕ್ಲೆ ಗೇರು ಬೆಂತೆ ಅಂದ್ ಗೊತ್ತಾಗ್ಲತ್ತೆ ಒಂಜಿ ಜನಕಲ್ನ ಅಭಿಪ್ರಾಯ ಅಂಚಂಡು ಬಕ್ಕ ಈ ಡ್ರೈನೇಜ್ ಇಲ್ಲ ಬಕ್ಕ ಒಂದು ರೋಡ್ ಇಲ್ಲ ಅವಂಜಿ ಮಂತದ್ದು ಕೊರಿಯರ್ ನಂಡ ಆಶ್ರಯ ಕೊಲಾನಿ ಅಭಿವೃದ್ಧಿ ಆತನ ಬಂದ ಮನಸ್ಸು ಅಂಚೆನೆ ಮಂದಾರ ತಿರ್ತ್ ಮುರಳಂಚೂರು ಬೇಲೆ ಮುಟ್ಟದೇರಿ ಅವಳು ಪಂಡ ಕ್ರಿಶ್ಚನ್ ಕಮಿಟಿದ ಇಲ್ಲಿ ಅಕ್ಲೆ ಪಾಪ ಅಕ್ಕಳು ಎಂಜಿನ ಬಜ್ಜೆ ಯಾವಡು ಬಚ್ಚರೆ ಯಾವಡು ಅಯ್ಯನ ಪೂರ ಒಂಜಿ ಕೊಯ್ದು ಕೊನಪುನ ಅನ್ನದೆ ಅಕ್ಲೆ ಅಂಡ ರಿಕ್ಷಾಭೋ ಪೂಜಿ ಯಾನು ತೊಯ್ನ ಮಟ್ಟಿಡು ಇತ್ತೆ ಅಕ್ಳ ಪೂರ ಅಜ್ಜಿಯರ್ನ ಅಕ್ಳ ಆದಿರ್ಲಿರು ಯಾನ ಎಲ್ಲಿಯಪ್ಪನ ಅಂಚೆ ಪೋಂತ ಇತ್ತೆ ಪೂರ ಅಜ್ಜಿಯನ್ನ ಅಂಚೆ ಮರಣಿಯವ್ರ ಅಜ್ಜಿಯರ್ ಅಂಕಲ್ ತಿಕ್ಕಿನ ಅಡಕೇಣೆ ಸರ್ ಇತ್ತೆ ನಿಕಲ್ನ ಅವಳು ಎಂಚೆ ಅಂಡ ಅರ್ಧ ಆತನ ರೋಡು ಅರ್ಧ ಎಂಕ್ಲೇಗ ಆ ರೋಡ್ ಮಂತದ ಜನ ಎಂಗ್ಲೇ ಬೇಜಾರಿ ಜನ ಅಂಡ ಎಂಕ್ಲೇಗಿತ್ತ
ಗಾಡಿ ಪೋವಂದಿಲ್ಲ ಕಾತನ ಪಂಡವು ಭಯಂಕರ ಶಿವಾಜಿ ಅರ್ಧ ರೋಡ್ ಕಾಂಕ್ರೀಟ್ ಮಲ್ದು ಬಿಡ್ದೇರು ಆಯ್ತು ಬಗ್ಗಿದಾದ ಪನ್ಪರು ಅವಳು ಡ್ರೈನೇಜ್ ವ್ಯವಸ್ಥೆ ಫಸ್ಟ್ ಮಲ್ತು ಕೊರಂದೆ ರೋಡ್ ಮಲ್ತನ ಸಮಸ್ಯೆ ಅಭಿನವೇ ರೋಡ್ ಓಲು ಡ್ರೈನೇಜ್ ಪೋಪೂಜೆ ಬಂದು ಉಂಟಂದೆ ಅವಳು ರೋಡ್ ಆದ ನನ್ನ ಬಕ್ಕ ಪೂರ್ವ ಪಿರೋ ಮಂತಿ ದರ್ತು ದಪ್ಪೋಡು ಐಕ್ ಸಾರ್ವಜನಿಕ ಇಲ್ಲ ಕೈತಲ್ದಕ್ಕೂ ಲೈಕ್ ಸ್ಪಂದನೆ ಮನ್ಪಡು ಬೇಲೆ ಮನ್ಪು ನೇನು ಉಂತಾಯರವಲ್ಲಿ ದಯಬಂಡ ಹೊರಬತ್ತಿನ ಪಂಡು ಉಂಡತ ಪಿರವು ನಂಗ ತಿಕ್ಕುಜಿ ಅವು ಬೇತ ಕಡಿತ ಪಂಡನ ಪಿರ ಇಡೇಕಂತ ಪಂಡ ಅವು ಪಿರ ಸಮಸ್ಯೆ ಮುಲ್ತ ಬೇಲೆ ಅಂಚರಿ ಪೆಂಡಿಗ ಐಕ್ ಎಂಕುಲು ಮೇರಡ ಪನ್ಪಿಡಂಡ ಈರು ಮನ್ಪುನ ಬೇಲೆ ಎಂಕಲ್ನ ಅಡ್ಡಗಾರಜ್ಜಿ ಆಂಡ ಎಂಕುಲು ರಾಜಿ ಆಪಿನ ಪ್ರಸ್ಟೇಜ್ ಬಿಜೆಪಿ ಬಿಜೆಪಿ ಆಪಲ್ಲ ಅವಿನ ಹೋರಾಟ ಗಾಡಿ ಬಾರಾಪಜಿ ಧೂಲು ರಟ್ಟೊಂದು ಬಂದಾಗ ಇಡೀ ಒಂಜಿ ಬಸ್ ಪೋನ್ ಇಡೀ ಧೂಲು ಅಂಜನ ಪಗೇಲ್ ಜೋಕ್ ಲೇಪರ ಕೆಲವು ಅಸ್ತಮದ ಜನ ಕುಳ್ಳುಪ್ಪರು ಇಡೇ ಮುಟ್ಟದಾನೆ ಮೂಜು ವರ್ಷ ಅಂಡಲ್ಲ ಆಜಿ ತಿಂಗಳು ಲಾಪು ನಂಚಿದ್ನ ರೋಡ್ದ ಬೇಲೆ ಪಂಡಲ್ಪದ ಕಾಂಟ್ರಾಕ್ಟರ್ ಎಂಕ್ಲಿಗೆ ನೆಟ್ಟ ಮಾಹಿತಿ ಕೊರನ ಪ್ರಕಾರ ಮೂಜು ವರ್ಷ ಹಿಡ್ದಿನ ಚಾರ್ನ ಆಡಳಿತ ಅನ್ನ ಟರ್ಮ್ ಡೌಲ್ಲೇರ ಆಂಡಲ್ಲ ಈ ಒಂಜು ಬೇಲಿಗೆ ದಾಯ ಯಾರು ಮುಟ್ಟಿದ್ದೀರಿ ಪಿರ ಆ ಪಂಡತ ಅವೇ ಅರ್ಧ ರೈಲ್ವೆ ಟ್ರ್ಯಾಕ್ ಉಂಡು ಅರ್ಧ ಒಂದು ಒಂಜು ಸಂಕೊಂಡು ಈ ಸಂಕಲ ರೈಲ್ವೆ ದಾಖಲ ಒಂದುಂಡತಿ ತಿರ್ತು ಗಿತ್ತೆ ಬಣ್ಣಗಣತಿ ಈ ಸಂಕದ ಬೇಲೆಲ್ಲ ಮನ್ಪಡ ಮಗಳು ಮಗಳು ಕಾಂಕ್ರೀಟ್ ಮಂದಾಲ ಪ್ರಯೋಜನ ದಯಬಂಡ ಸಂಕ ಗೆತ್ತೆ ಆ ಎನ್ನ ಅಂದಾಜಿ ಅಂತೂದೆ 37 ವರ್ಷ ಅನ್ನ ಆ ಸಂಕ ಬಚ್ಚನಾಡಿದ ಸಂಕ ಅಣ್ಣದು 37 ವರ್ಷ ಅಂತೂದಾನ್ರಿ ಅವು ಐದು ದುಂಬೆ ಆದಪ್ಪು ಅವಿತ್ತ ಬೂರ್ನ ಲಕ್ಷಣ ಮಕ್ಕಳು ಇತ್ತ ಮಿತ್ರದ ಕಾಂಕ್ರೀಟ್ ಮಂತನಲ್ಲ ಅನ್ನದೆ ಒಂದು ಬೂರಿ ಬಾಕ ಮಕ್ಕಳು ಕಾಂಕ್ರೀಟ್ ಮಂತದ್ಲ ದಾಲ ಪ್ರಯೋಜನ ಇಜ್ಜಿ ಐತ ಬಗ್ಗೆ ಒಂದೇ ಗಮನ ದೇವಡ ಅಂದೆ ಯಾ ಬನ್ಪಿನಿ ಓಕೆ ಬೊಕ್ಕ ಬೇತೆ ಸಮಸ್ಯೆ ದಾಯ್ತೊಂಡು ಚರಣ್ ನೀರ್ದ ಸಮಸ್ಯೆ ದಾದೊಂಡು ನೀರು ಬಂದವೇ ದಿನ ದಿನ ಲೇಔಟ್ ಪೂರ ಇಂಪ್ರೂವ್ಮೆಂಟ್ ಆಗೊಂದುಂಡು ಜನಸಂಖ್ಯೆ ಜಾಸ್ತಿ ಆಗೊಂದುಂಡು ದುಂಬು 4,000 ಇಲ್ಲಿ ತಿನ್ನೈಕ್ ಇತ್ತ 10,000 ಜನಗಳು 10,000 ಜನ ಉಪ್ಪು ನಾಡಿಗೆ ಈ ನೀರು ಓಡಿ ಅವಳು ಐತ ಬಗ್ಗೆ ನಾನು ಎಂಗಳ ಮೇಯರ್ ಅರಿನಾಥ್ ಎರಡು ಬಂದಿತ್ತೆ ಎಂಗಳ ಸಂತೋಷ್ ನಗರಡು ಒಂಜಿ ಮಲ್ಲ ಒಂಜಿ ದಿಡ್ಡುಂಡು ಪಚ್ಚನಾಡಿ ಪಂಪ್ ಹೌಸ್ದಲ್ಲಿ ಅವಳೊಂಜಿ ಮಲ್ಲ ಟಾಂಕಿದೆ ವ್ಯವಸ್ಥೆ ಮನ್ಪೋಡ ಈ ನಾಡಲ್ಲಿ ಇತ್ತಡ ಪುನಾಗಣಿ ಮಂತ್ಪೋಡ ಅಂದ್ ಎಂಗ್ಳೊಂಜಿ ಯಾನೊಂಜಿ ಯಾರು ಮನವಿ ಮಂತಿತ್ತು ಅದಕ್ಕೆ ಅಡ್ಡ ಸ್ಪಂದನೆ ಕೊಡ್ತೀರಿ ಅವೊಂಜಿ ಅಂಡ ಎಂಗಳ ಪಚ್ಚನಾಡಿ ಏರಿಯಾ ಸಾಧಾರಣ 20,000 ಜನಕ್ಕೆ ನೀರು ಪರ್ ಒಂಜಿ ವ್ಯವಸ್ಥಾಪನ ಪಂಡ 1,00,000 ಲೀಟರ್ ಟ್ಯಾಂಕಿ ಕಟ್ಟುನ ಅಂಜಿ ಸಂಕಲ್ಪ ಪಂತ ಅಂಚ ಆರು ಮಂತ್ ಮನ್ಪೆನ್ ನಾಡಲ್ಲಿ ತುಪ್ಪನ ಐಕ ಆರು ಗಮನ ಒತ್ತು ಕೊರಿಯನ ಕಾರ್ಪೊರೇಟರ್ ಲಾರ್ಲ ಒತ್ತು ಕೊರಿಯನ ನಾನು ಪಚ್ಚನಾಡಿದ ನೀರ್ದ ಸಮಸ್ಯೆ ಒಂಜಿ ಇಂದಾಪನ ಬಗೆಯವ್ರಿ ಮಂತಿಜೇರ್ ನಂಡತಿ ಸಾಕ್ಷಿಗೆ ಉಂಡತಿ ಅಂಚೆನೆ ಬಕ್ಕ ಈ ಪಂತಿ ದಪ್ಪನ ಈ ಸಾರಿ ಪಂತಿ ದಪ್ಪನ ಏರ್ಲ ಬೈಜೇರು ಅವು ಆರು ಹೆಚ್ಚು ಹೊತ್ತು ದಯಬಂಡ ಮುರಳಿ ಬಾಲೆಗೆ ಹೋಲು ಬಂಟ್ವಾಲ ಬೀಸರೋಡವಲ್ಲ ಪೆರ್ಮಾರಿ ಚುಚ್ಚುನು ಬಂದಿರತಿ ಅಂಚಿನ ಘಟನೆ ಪಚ್ಚನಾಡಿ ಇಲ್ಲ ಸದ್ಯಡ ದಯಬಂಡ ಯಾನೆ ಒಂಜಿ ದಿನ ರಾತ್ರಿ ಮಲ್ಲ ಪೆರ್ಮಾರಿ ಪದ್ದೇನು ಪಚ್ಚನಾಡಿಲ್ಲ ಮುರ ಜವನೇರು ಪದ್ದೇರು ಐಕ್ ಏತ್ ಸ್ವಚ್ಛತೆ ಬಗ್ಗೆ ಮೇರು ಗಮನ ಕೊರಪೇರು ಎಂಗಲ್ಲ ಸ್ಪಂದನೆ ಉಂಡು ಎಂಗಲ್ಲ ಮುರಣಿ ಯುವ ಬ್ರಿಗೇಡ್ದ ಲೆಕ್ಕಡು ನಮ್ಮ ಬ್ರಿಗೇಡ್ದ ಲೆಕ್ಕಡು ಎಂಗುಲ್ಲ ಸ್ವಚ್ಛತೆ ಮದ್ದ ಐನು ಬಸ್ ಸ್ಟ್ಯಾಂಡ್ ಬಗ್ಗ ಅಲ್ತ ಪರಿಸರ ಪಚ್ಚನಾಡಿ ಪರಿಸರ ಎಂಗುಲ್ಲ ಸ್ವಚ್ಛ ಮೇರೆ ಗೆಂಜಿನ ಸಪೋರ್ಟ್ ಆವಡ ಎಂಗುಲ್ಲ ಪಕ್ಷದ ನೆಟ್ಟುಂಡು ಆಂಡ ರಾಜ್ಯಕ್ಕೆ ಮನ್ ಪೂಜೆ ಎಂಗುಳು ಅಂಡ ಮನ್ಪುನ ಬೇಲೆಗೆ ಸ್ವಾರ್ಥದಿ ಒಂದು ಮಂತೇರ್ ನಂಡ ಎಂಗಲ್ನ ಸಪೋರ್ಟ್ ಯಾಪಲುಂಡು ಬಕ್ಕ ಅಕುಲು ಮಂತಿಜೇರು ಎಂಗುಲು ಮಂತಿಜೇನು ಎಂಗುಲು ಯಾಪಲ ಎದುರುಂತದ್ದು ಐಕ್ ತಡೆಗೆ ಅನ್ಪುನ ಎಂಗುಲು ಪಕ್ಷದ ಡಂಪಿಂಗ್ ಕುಡ್ಲಾಡಿತ್ತ ಎತ್ ಕೋರಿದ ಅಂಗಡಿ ಉಂಡು ಪೂರಾ ಕೋರಿದ ಮುಂದೆಲ್ಲ ಪಚ್ಚನಾಡಿ ಕನಪಿನ ವ್ಯವಸ್ಥೆ ನಡತೊಂದುಂಡು ಅವೇನು ಮೂಲ ಕೋರಿದ ಪಾಡ್ವೇರ ಪಾಡೊಂದುಳ್ಳೇರು ಅಂಡ್ ಐಕ್ ಬೇತೆ ನಂಜಿ ಪ್ರಾಜೆಕ್ಟ್ ಮಂತದ್ದು ಅವು ಎಂಕಲ್ ಪರಿಸರದ ಜನಕ್ಕುಲ್ಲ ಬಕ್ಕ ಎಂಗ ಪಕ್ಷದ ನೆಟ್ಲ ಎಂಕ್ ಲೈಕ್ ಅವಕಾಶ ಕೊರ್ಬಿ ದಯಬಂಡ ಇರುವ ಸಾರ ಜನ ಜೋಕುಲು ಪಿದಯದ ಒಮ್ಮಂಜೂರು ಪ್ರದೇಶಕ್ಕೆ ಬತ್ತದ ಕಲ್ತೊಂದುಳ್ಳೇರು
ಡಂಪಿಂಗ್ ಪಕ್ಕ ಮಂಗಳ ಜ್ಯೋತಿ ಶಾಲೆ ಜೋಕೊಲ್ಲ ಕಲ್ತೊಂದಿಲ್ಲ ಅಂಚೇನೆ ಐನ ಬರೀ ಪ್ಲೇಸ್ ಬೇತೆ ಕಡೆ ಮಲ್ಪರ ಪೂಜ ಪಂಡ ಅವ್ಳು ಕಾಲೇಜ್ ಶಾಲೆ ಪೂರ ಎತ್ ನೀಡಿದಾರ ಜನವಸತಿ ಪೂರ ಎತ್ ನೀಡಿದವರ ಅಂದ ಅವು ಡಿಪಾರ್ಟ್ಮೆಂಟ್ ಎನ್ನೋಡತೆ ಮಕ್ಕಳು ತಿಕ್ಕಿನ ಪೂರ ಪಚನಾಡಿ ಜನಕುಲ್ಲ ಪಚನಾಡಿ ಕಜಾದಲ್ಲಕನೆ ಅದು ಬೋತಿಲ್ಲ ಕಾಪು ದೂರ ಹೋಲಾನ ಒಂಜಿ ಗೌರ್ಮೆಂಟ್ ಜಾಗ ಇತ್ತು ನನ್ನ ಐಕುತ ದೇಬಣ್ಣ ಕಜಾವ್ ಬಣ್ಣಕ್ಕೆ ಹೆಂಗಲ್ಲ ಅಭ್ಯಂತರ ದೇಬಣ್ಣ ಅವು ಇತ್ತಿನ ಜಾಗ ಕಜಾವ್ದನ ಜಾಗ ಆಂಡ ಈ ಕೋರಿದ ಪುರ ಇತ್ತಿತ್ತಾಯ್ನಿ ಐಕ್ ಅವು ಪಚ್ಚನಾಡಿಗೆ ಬರ್ಪಣ ಅಂದ ಐತ ಬಗ್ಗೆ ಹೆಂಗಲ್ಲ ಉಗ್ರವಾದ ಪ್ರತಿಭಟನೆ ಪಚ್ಚನಾಡಿ ಎರಡು ಸಾರ್ವಜನಿಕವಾದ್ಲ ಬಿಜೆಪಿ ಪಕ್ಷದ ನೆಟ್ಲ ಹೆಂಗಲ್ಲ ಮಲ್ಲಿ ಪ್ರತಿಭಟನೆ ತಂಜಿ ಅಮ್ಮಿಕೊಂಡದ ಅವು ಮೊಕ್ಕಲ ಕನಪುನ ಅಂದ್ರೆ ಎಂಕ ಲೈಕ್ ಫುಲ್ಲು ಆಂಟಿಂಡು ಓಕೆ ಬೇತದಾದ ಬೇಲೆ ಅವಳು ರೋಡ್ ದ ಬೇಲೆ ಆಲ್ರೆಡಿ ಯಾರು ಪತ್ತದೆ ರೋಡ್ ದ ಬೇಲೆ ಡಂಪಿಂಗ್ ವ್ಯವಸ್ಥೆ ಅವಳು ಏರ್ಪೋರ್ಟ್ ರೋಡ್ ಡ್ರೈನೇಜ್ ಅವಳು ಏರ್ಪೋರ್ಟ್ ರೋಡ್ ಹೊಡೆದು ಮಂಗಳ ಜ್ಯೋತಿ ಶಾಲೆ ಮಟ್ಟ ಆ ರೋಡ್ ಶಾಂಕ್ಷನ್ ಆತನು ಓಕೆ ಅವೇನು ಅರ್ಧ ಅರ್ಧ ಮಂತ್ ಬುಡ್ ನನ್ನದೇ ಡೈಲಿ ಆಕ್ಸಿಡೆಂಟ್ ಆಪಿನ ನಿಕುಲು ದಿನಾಲ ಮಾಧ್ಯಮ ಪ್ರಸಾರ ಮಾಡ್ಬೋದು ಐಕ್ ಒಲ್ತೂರ್ದು ಉಂತದೇರು ಅಲ್ತೂರ್ದೇ ಸ್ಟಾರ್ಟ್ ಮಂತ್ ಅಂತ ಪೋಡು ಇಜ್ಜಿನ ಓಲು ಅರ್ಧ ಬರ್ತಾನೆ ಅಲ್ತೂರ್ದು ಕಂಟಿನ್ ಮಂತ್ ಪಿರ ರೈಲ್ವೆ ಬ್ರಿಡ್ಜ್ ದಾಡಿ ಬರ್ತದೆ ಪಿರೊಂಜ್ ಅಲ್ತೂರ್ದು ಪಿರ ಕಂಟಿನ್ ಮಂತ್ ಅನ್ನಾಂಡ ಅಪ್ಪ ಈ ಸಮಸ್ಯೆ ಬರ್ಪೂಜಿ ಒಂದು ಅರ್ಧ ರೋಡ್ ಮಂತ್ ಪಿರ ಇಲಿಜಾರು ಮಂತಿ ಕೊಡ್ಲ ಅಂದೆ ನಾ ಈ ಬಕ್ಕ ಈ ಚರ್ಲ್ಗಲ್ಲು ಉಪ್ಪು ಬಸ್ ತಗೋದು ಒಂದೊಣದೆ ಅವ್ಳು ಬೂರ್ವೇರಿ ಖಂಡಿತ ಕಾರ್ಪೊರೇಟರ್ ಪ್ರೋಗ್ರಾಮ್ ತೂಂದಿತ್ತಿನ ಖಂಡಿತ ಆರನೊಂಜಿ ಗಮನಗೆ ಈ ಒಂದು ಸಮಸ್ಯೆ ಬತ್ತಿಪ್ಪುಂದೇನ್ವೆ ಈ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದಕ್ಕೆ ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ ನಾವು ಯಾವಾಗ ಶೂಟಿಂಗ್ಗೆ ಪಚ್ಚನಾಡಿ ವಾರ್ಡ್ಗೆ ಹೋಗಿದ್ದು ಮುಖ್ಯವಾಗಿ ಅವರ ಬಗ್ಗೆ ನಾವು ಆ ವಾರ್ಡ್ ಬಗ್ಗೆ ನಾವು ಶೂಟ್ ಮಾಡ್ತಿರುವಾಗ ಅಲ್ಲಿರುವಂಥ ಜನರು ಹೇಳಿದ್ದು ಆ ಮೇಡಮ್ ಅರ್ನ ಬಗ್ಗೆ ನಿರ್ದಪ ನೋಡ್ಚಿ ನಿಕ್ಲೆ ಟಿ ವಿ ಮಲ್ಬ್ರಾಂಡ ಆ ರೆಡ್ಡೆ ಬೇಲೆ ಮಲ್ದೇರು ಹೀಗೆ ಅಂತ ಇಂಥ ಅಭಿಪ್ರಾಯಗಳೇ ನಮಗೆ ಖಂಡಿತವಾಗಿ ಕೂಡ ಕೇಳಿ ಬಂದಿದ್ದು. ಖುಷಿಯಾಗ್ತಿದೆ, ಕವಿತಾ ಸಿಂಗ್ನವರು ಒಳ್ಳೊಳ್ಳೆ ಕೆಲಸಗಳನ್ನ ಕೈಗೆತ್ಕೊಂಡಿದ್ದಾರೆ, ರೋಡ್ ರಿಪೇರಿ ಕೆಲಸಗಳನ್ನ ಕೈಗೆತ್ಕೊಂಡಿದ್ದಾರೆ, ಅಲ್ಲದೆ ಒಂದಷ್ಟು ಬೇರೆ ಬೇರೆ ರೋಡ್ ಕಾಂಕ್ರೀಟೀಕರಣ ಮಾಡುವಂಥದ್ದು ಈ ಥರದ್ದು ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಜೊತೆ ಜೊತೆಗೆ ಏನಂತ ಹೇಳಿದರೆ ಆಗಬೇಕಾಗಿರೋ ಕೆಲಸಗಳು ಇನ್ನಷ್ಟು ಬಾಕಿ ಇದೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಏನು ರೋಡ್ ಪ್ರಾಜೆಕ್ಟ್ನ ಕೈಗೆತ್ಕೊಂಡಿದ್ದಾರೆ ಅದು ಕಂಪ್ಲೀಟ್ ಆಗಬೇಕಾಗಿದೆ. ಅದಾದ ನಂತರ ಏನು ರೋಡ್ ಮಾಡೋದಕ್ಕೂ ಮುಂಚೆ ಅಥವಾ ರೋಡ್ನ ಕಾಂಕ್ರೀಟೀಕರಣ ಮಾಡೋದಕ್ಕಿಂತ ಮುಂಚೆ ಮುಖ್ಯವಾಗಿ ಬೇಕಾಗಿರುವಂಥ ಚರಂಡಿ ವ್ಯವಸ್ಥೆಯನ್ನು ಕೂಡ ಸರಿ ಮಾಡಿಕೊಡಿ ಅಂತ ಹೇಳಿ ಜನ ಡಿಮ್ಯಾಂಡ್ ಮುಂದಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಅಲ್ಲಿರುವಂತಹ ಒಂದು ಡಂಪಿಂಗ್ ಯಾರ್ಡ್ನ ಒಂದು ಸಮಸ್ಯೆ, ಮುಖ್ಯವಾಗಿ ಪಚ್ಚನಾಡಿಯಲ್ಲಿ ಇರುವಂಥ ಜಾಗ ಕಸ ಅಥವಾ ತ್ಯಾಜ್ಯ ಹಾಕ್ಲಿಕ್ಕೆ ಇರುವಂಥ ಜಾಗ ಹೌದೇ ಆದರೂ ಕೂಡ ಅದಕ್ಕೆ ಏನಾದರೂ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಬೋದಾ ಅನ್ನೋದನ್ನು ಕಾರ್ಪೊರೇಟ್ ಆಗಿ ಅವರು ಯೋಚನೆ ಮಾಡಬೇಕಾಗಿದೆ. ಯಾಕಂತ ಹೇಳಿದರೆ ಅದು ಜನವಸತಿ ಇರುವಂಥ ಪ್ರದೇಶ, ಜೊತೆ ಜೊತೆಗೆ ಶಾಲೆ ಕಾಲೇಜ್ ಇದೆ ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಾಂತ ಹೇಳಿದರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡುವಂಥ ವ್ಯವಸ್ಥೆ ಯಾವ ರೀತಿ ಮಾಡ್ಬೋದು ಇದ್ರ ಬಗ್ಗೆ ಕೂಡ ಅವರು ಯೋಚನೆ ಮಾಡಬೇಕಾಗಿದೆ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಕೆಲಸಗಳು ಅವರಿಂದ ಆಗಬೇಕಾಗಿದೆ. ಖಂಡಿತವಾಗಿ ಕಾರ್ಪೊರೇಟ್ ಮೇಡಮ್ ಏನಾದರೂ ಒಂದು ಒಳ್ಳೆ ಕ್ರಮ ಅಥವಾ ಒಳ್ಳೆ ಆ್ಯಕ್ಷನ್ ತೊಗೊಳ್ಬೋದು ಅಂದ್ಕೊಳ್ತಾ ಒಂದು ಆಶಯದೊಂದಿಗೆ ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೆ ಸ್ಪಂದನ ದುಬ್ಬಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ. ನಾನು ಶುಭಾಶಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್.